ಸ್ನೇಹಿತರೆ, ಕರ್ನಾಟಕದ ಅತ್ಯಂತ ಶ್ರೇಷ್ಠತಮವಾದಂತಹ ಸಾಹಿತಿಗಳಲ್ಲಿ ಚಂದ್ರಶೇಖರ ಕಂಬಾರ, ಕನ್ನಡದ ಅತ್ಯಂತ ಹೆಮ್ಮೆ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಬಹಳ ಶ್ರೇಷ್ಠತಮವಾದಂತಹ ಚಿಂತಕ, ಉತ್ತರ ಕರ್ನಾಟಕದ ಸಾಹಿತ್ಯದ ಹರಿಕಾರ, ಹಾಗೂ ವಾಸ್ತವದಲ್ಲಿ ಇವತ್ತಿನ ಕನ್ನಡ ಸಾಹಿತ್ಯ ವಲಯದ ಸಮುಚಿತವಾದಂತಹ ಒಬ್ಬ ಜೀವಂತ ನಾಯಕ, ಕನ್ನಡ ನುಡಿ ನಾಡು ಬಗ್ಗೆ ಅಪಾರವಾದಂತಹ ಗೌರವ ಇರುವಂತಹ ಒಬ್ಬ ವ್ಯಕ್ತಿ. ಹಾಗಾಗಿ ಕನ್ನಡದ ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮ ಚಂದ್ರಶೇಖರ ಕಂಬಾರ ನೆನಪಿಸ್ಕೋಬೇಕಾಗುತ್ತೆ. ಒಂದು ಕಾಲಕ್ಕೆ ಬೇಂದ್ರೆಯವರ ನಂತರದಲ್ಲಿ ಇಡೀ ಉತ್ತರ ಕರ್ನಾಟಕ ಸಾಹಿತ್ಯ ವಲಯ ಬರಡಾಗಿ ಹೋಯಿತು ಅನ್ನುವಂತ ಆತಂಕದ ಸಂದರ್ಭದಲ್ಲಿ ಅಂತ ಆತಂಕವನ್ನು ದೂರ ಮಾಡಿ ಸಮೃದ್ಧವಾದಂತಹ ಸಾಹಿತ್ಯದ ಒಂದಷ್ಟು ರಸಗಂಗೆಯನ್ನ ನಿರಂತರವಾದ 30 ವರ್ಷಗಳ ಕಾಲ ಸತತವಾಗಿ ಕರ್ಕೊಂಡ್ಬಂದಂತಹ ಕೀರ್ತಿ ನಮ್ಮ ಚಂದ್ರಶೇಖರ ಕಂಬಾರವರ ಸಲ್ಲುತ್ತೆ. ನೋಡಿ, ಚಂದ್ರಶೇಖರ ಕಂಬಾರ ಹುಟ್ಟೂರು ಬೆಳಗಾವಿ ಜಿಲ್ಲೆಯ ಕೊಡಗೇರಿ. ತಂದೆ ಬಸವಣ್ಣಪ್ಪ ಕಂಬಾರ, ತಾಯಿ ಚನ್ನಮ್ಮ. ತಮ್ಮ ವಿಶಿಷ್ಟ ಸಾಹಿತ್ಯ ರಚನೆ ಮೂಲಕ ಕನ್ನಡ ನಾಡಿನ ಗಮನ ಸೆಳೆದಿರುವಂತಹ ಕಂಬಾರರು ದರಾ ಬೇಂದ್ರೆಯವರ ನಂತರ ಉತ್ತರ ಕರ್ನಾಟಕದ ಭಾಗದಲ್ಲಿ ಜಾನಪದದ ಭಾಷೆಯ ಸೊರಗನ್ನು ತಮ್ಮ ಕೃತಿಗಳ ಮೂಲಕ ಕನ್ನಡಿಗರಿಗೆ ಉಣಬಡಿಸಿದ್ದಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯ ನಂತರದಲ್ಲಿ ಬಹಳ ವಿಶೇಷವಾಗಿ ಕನ್ನಡ ಸಾರಸ್ವತ ಲೋಕದ ಅತ್ಯುನ್ನತವಾದಂತಹ ಒಂದು ಶಕ್ತಿಶಾಲಿ ಜನಪದ ಭಾಷೆಯನ್ನು ಬಳಸಿದಂತಹ ಕೀರ್ತಿ ಚಂದ್ರಶೇಖರ ಕಂಬಾರ ಅವರ ಸಲ್ಲು. ಉತ್ತರ ಕರ್ನಾಟಕದ ಗಂಡು ಭಾಷೆಯನ್ನೇ ಸಾಹಿತ್ಯ ವಲಯದಲ್ಲಿ ಸಮರ್ಪಕವಾಗಿ ಬಳಸಿಕೊಳ್ಳುವಂತಹ ಒಂದು ಶ್ರೇಷ್ಠತೆಯನ್ನ ಮುಂತಾದಂತಹ ಒಂದು ಚಿಂತನೆಯನ್ನ ಕಂಬಾರ ಅವರ ಪ್ರತಿಯೊಂದು ಬರವಣಿಗೆಯಲ್ಲಿ ವಿಶೇಷ ಅಂದ್ರೆ ಚಂದ್ರಶೇಖರ ಕಂಬಾರ ಬಹಳಮುಖವಾದಂತಹ ವಿಷಯ ಏನಪ್ಪಾ ಅಂತಂದ್ರೆ ಅವರ ಪ್ರತಿಯೊಂದು ಸಾಹಿತ್ಯದ ಪೂರಣವು ಜನಪದೀಯ ಶೈಲಿಯನ್ನ ಮತ್ತು ಜನಪದ ಕಥೆಗಳನ್ನ ಮತ್ತು ಜನಪದ ಪವಾಡಗಳನ್ನ ಕೇಂದ್ರೀಕರಿಸಿಕೊಳ್ಳುವ ಬಹಳ ಸುಂದರವಾಗಿ ತಮ್ಮದೇ ಆದಂತಹ ದೃಷ್ಟಿಕೋನದಲ್ಲಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಚಂದ್ರಶೇಖರ ಕಂಬಾರ ಅವರು ಬಹಳ ಭಿನ್ನವಾದಂತಹ ನೆಲೆಯಲ್ಲಿ ನಿಂತಾರೆ ಎನ್ನುವಂಥದ್ದು. ಅವರೆಲ್ಲ ಕಥೆಯಲ್ಲೂ ಕೂಡ ಮತ್ತು ಎಲ್ಲ ಕಾದಂಬರಿಗಳಲ್ಲೂ ಮತ್ತು ಎಲ್ಲ ನಾಟಕಗಳಲ್ಲೂ ಕೂಡ ವಿಶೇಷವಾಗಿ ಜನಪದರ ನಂಬಿಕೆಗಳ ಅತಿಮಾನುಷ ಶಕ್ತಿಯನ್ನು ಬಹಳ ವಿಶೇಷವಾಗಿ ಗೌರವಿಸ್ತಾ ಹೋಗ್ತಾರೆ ಮತ್ತು ತಮ್ಮ ಕೃತಿಯಲ್ಲಿ ಅದಕ್ಕೊಂದು ಜೀವ ಕೊಡ್ತಾರೆ, ಅದನ್ನೊಂದು ಪಾತ್ರವನ್ನಾಗಿ ಮಾಡ್ತಾರೆ. ಅವರ ಒಂದು ಕೃತಿಗಳನ್ನ ಅವಲೋಕನ ಮಾಡಿದಾಗ ಇಂಥದೊಂದು ಅಭಿಪ್ರಾಯ ನಮಗೆ ಬರುವಂತದ್ದನ್ನು ನಾವು ಕಾಣ್ತೇವೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಅವರು ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಪ್ರೊಫೆಸರ್ ಆಗಿದ್ದಂತ ಶ್ರೀಯುತ ಕಂಬಾರ ಅವರು ಕರ್ನಾಟಕದ ಅತ್ಯಂತ ಶ್ರೇಷ್ಠವಾದಂತಹ ವಿಶ್ವವಿದ್ಯಾಲಯ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದ ಸಂಸ್ಥಾಪಕರು ಮತ್ತು ಮೊದಲ ಕುಲಪತಿಗಳು ಅಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ಕೂಡ ನೀವು ಹಂಪಿಯನ್ನು ನೋಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕಮಲಾಪುರ ಅನ್ನೋ ಒಂದು ಗ್ರಾಮ ಇದೆ, ಆ ಕಮಲಾಪುರದ ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಕೆರೆಯ ಮಗ್ಗಲಲ್ಲಿ ಒಂದು ವಿಶಾಲವಾದಂತಹ ಒಂದು ಯೂನಿವರ್ಸಿಟಿಯನ್ನ ಸಂಸ್ಥಾಪನೆ ಮಾಡಿದರೆ ಆ ಸ್ಥಾಪನೆ ಮಾಡುವಂತಹ ಒಂದು ಕೈಂಕರ್ಯದಲ್ಲಿ ಅತ್ಯಂತ ಪ್ರಧಾನವಾದ ಪಾತ್ರ ವಹಿಸಿದಂತ ಅಂದ್ರೆ ಚಂದ್ರಶೇಖರ ಕಂಬಾರ. ಅಮೂಲವಾಗಿ ಕನ್ನಡ ನಾಡು ನುಡಿಯ ಮತ್ತು ಕನ್ನಡದ್ದೇ ಒಂದು ಸಾಹಿತ್ಯ ವಲಯದ ಚಿಂತನೆ ಮಾಡಬಹುದಾದ ಒಂದು ಯೂನಿವರ್ಸಿಟಿಯನ್ನ ಪ್ರಾರಂಭ ಮಾಡಿದಂತ ಕೀರ್ತಿ ಕೂಡ ಕಂಬಾರ ಅವರು ಸಲ್ಲುತ್ತೆ. ಅಷ್ಟಕ್ಕೆ ಸುಮ್ಮನಾದಂತಷ್ಟಿಟ್ಟು ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದರೆ ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿ ಕೂಡ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ಹಾಗಾಗಿ ನಾಟಕಗಳಲ್ಲಿ ಚಂದ್ರಶೇಖರ ಕಂಬಾರ ಎತ್ತಿರಬೇಕು. ತಮ್ಮದೇ ಆದಂತಹ ಗುರುತರವಾದಂತಹ ಸಿದ್ಧಾಂತಗಳ ಮೂಲಕ ಮತ್ತು ಕಲ್ಪನೆಯ ವಿಶೇಷವಾದಂತಹ ಪರಂಪರೆಯ ಮೂಲಕ ಸಾಹಿತ್ಯ ವಲಯಕ್ಕೆ ಒಂದು ವಿಶೇಷವಾದಂತಹ ಚಿಂತನೆಯನ್ನು ಇಟ್ಟಂತಹ ಶಕ್ತಿ ಮತ್ತು ಒಬ್ಬ ವ್ಯಕ್ತಿ ನಮ್ಮ ಚಂದ್ರಶೇಖರ ಕಂಬಾರ. ಹಾಗೆ ಕನ್ನಡ ವಿಶ್ವವಿದ್ಯಾಲಯ ಮೊದಲ ಕುಲಪತಿಗಳಾಗಿ ಬರೀ ಕೇವಲ ಕುಲಪತಿ ಅಲ್ಲ, ಆ ಒಂದು ವಿಶ್ವವಿದ್ಯಾನಿಲಯವನ್ನ ಪ್ರಾರಂಭಿಸಬೇಕು ಮತ್ತು ಸ್ಥಾಪಿಸಬೇಕು ಎಂಬಂತ ಒಕ್ಕೊರನ್ನ ಹೋರಾಟದ ಮುಂಚೂಣಿಯ ನಾಯಕರಾಗಿ ಕಂಬಾರ ಅವರು ಕಾಣಿಸ್ತಿದ್ದಾರೆ. ಅಮೂಲಕವಾಗಿ ಇಡೀ ಕಂಬಾರ ಕನ್ನಡ ಸಾರಸ್ವತ ಲೋಕದಲ್ಲಿ ಸಮೃದ್ಧವಾದಂತಹ ಒಬ್ಬ ವ್ಯಕ್ತಿಯಾಗಿದ್ದನ್ನ ನಾವಲ್ಲಿ ಕಾಣ್ತೇವೆ. ನೋಡಿ, ಕನ್ನಡ ಸಾಹಿತ್ಯದ ಸತ್ಯಂತರ ಹಾಗೂ ಚಳವಳಿಗಳ ದೃಷ್ಟಿಧೋರಣೆಗಳನ್ನು ಕರಗತ ಮಾಡಿಕೊಂಡು ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಹಚ್ಚುತ್ತಿದ್ದಾರೆ. ಕನ್ನಡ ಸಾಹಿತ್ಯದ
ಗೊತ್ತಿದೆ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನಾಲ್ಕು ಮಜಲುಗಳನ್ನು ಕಾಣುತ್ತವೆ, ನವೋದಯ, ಪ್ರಗತಿಶೀಲ, ಭವ್ಯ ಮತ್ತು ಬಂಡಾಯ. ಆ ನವೋದಯ, ಪ್ರಗತಿಶೀಲ, ನವ್ಯ, ಬಂಡಾಯದ ಈ ಸ್ಥಿತ್ಯಂತರಗಳ ಕಾಲಾಂತರಗಳಲ್ಲಿ ವ್ಯಕ್ತವಾಗ್ತಾ ಇದ್ದಂತ ಭಿನ್ನ ಭಿನ್ನ ನೆಲೆಯ ಸಿದ್ಧಾಂತಗಳನ್ನ ನನ್ನ ಸಾಹಿತ್ಯದಲ್ಲಿ ಸಮುಚ್ಚಯವಾಗಿ ಕೊಡುವಂತ ಪ್ರಯತ್ನವನ್ನ ಕಂಬಾರ ಮಾಡಿ ವಾಸ್ತವದ ಇವತ್ತಿನ ಸ್ಥಿತಿಯಲ್ಲೂ ಕೂಡ, 21ನೇ ಶತಮಾನದ ಇವತ್ತಿನ ಸ್ಥಿತಿಯಲ್ಲೂ ಕೂಡ ಕನ್ನಡದ ಸಮೃದ್ಧವಾದಂತಹ ವಿಚಾರಗಳನ್ನ ಮನನ ಮಾಡಿಸುವ ಅಮೂಲ್ಯವಾಗಿ ಹೊಸದೊಂದು ಚಿಂತನೆಯನ್ನ ನಮ್ಮ ಬದುಕಿನಲ್ಲಿ ತುಂಬಿ ಹೋಗುವಂತ ಒಂದು ಕೆಲಸವನ್ನ ನಮ್ಮ ಕಂಬಾರ ಅವರ ದೃಷ್ಟಿಕೋನದಲ್ಲಿ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಒಬ್ಬ ಸಮೃದ್ಧ ವ್ಯಕ್ತಿಯ ಪರಿಚಯ ಮತ್ತು ಆ ಮೂಲಕವಾಗಿ ಆ ವ್ಯಕ್ತಿಯ ಒಂದು ದರ್ಶನ ಪಡೆಯುವಂತಹ ಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದೆ ಎನ್ನುವಂಥದ್ದು ನೋಡಿ. ಹಾಗಾಗಿ ಸ್ಥಿತ್ಯಂತರ ಚಳವಳಿ, ಒಂದು ದಲಿತ ಚಳವಳಿ, ನವ್ಯ ಚಳವಳಿ, ಪ್ರಗತಿಶೀಲ ಚಳವಳಿ, ನವೋದಯ ಚಳವಳಿ, ಈ ಸ್ಥಿತ್ಯಂತರಗಳ ದೃಷ್ಟಿ ಧೋರಣೆಗಳು, ಆಯಾ ಸ್ಥಿತ್ಯಂತರಗಳಿಗೆ ಸಂಬಂಧಿತ ದೃಷ್ಟಿಗಳು, ಧೋರಣೆಗಳು, ಸಿದ್ಧಾಂತಗಳು, ವಿಚಾರಗಳು, ಚಿಂತನೆಗಳು, ಭಿನ್ನ ಭಿನ್ನ ನೆಲೆಯಲ್ಲಿ ಬರಬಹುದಾದಂತಹ ಎಲ್ಲ ತಾತ್ವಿಕ ಚಿಂತನೆಗಳನ್ನ ಕರಗತ ಮಾಡಿಕೊಂಡು ಎಲ್ಲವನ್ನ ಅರ್ಪಿಸಿಕೊಂಡು ಒಬ್ಬ ಕವಿಗಿರ್ಬೇಕಾದಂತಹ ಬಹಳ ಮುಖ್ಯವಾದಂತಹ ಗುಣ ಏನಪ್ಪಾ ಅಂದ್ರೆ, ಯಾವುದೋ ಒಂದು ಕುಲಧರ್ಮಕ್ಕೆ ತನ್ನ ತಾನು ಸೀಮಿತ ಮಾಡ್ಕೋಬಾರ್ದು, ಯಾವುದೋ ಒಂದು ಕಾಲಧರ್ಮಕ್ಕೆ ತನ್ನ ತಾನು ನಿಲ್ಲಿಸ್ಕೋಬಾರ್ದು. ನಾನು ಸರ್ವವ್ಯಾಪಿಯಾಗಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮತ್ತು ಎಲ್ಲಾ ಕಾಲದಲ್ಲೂ ಕೂಡ ಪ್ರಸ್ತುತವಾದಂತಹ ಚಿಂತನೆಗಳನ್ನ ಮಾಡುವುದನ್ನ ನಾವು ವಿಶೇಷವಾದಂತಹ ವಿಶಾಲ ಮನೋಭಾವದ ಚಿಂತಕ ಅಂತ ಕರಿತೇವೆ. ಯಾಕೆಂದ್ರೆ ಒಬ್ಬ ಸಾಹಿತಿಗೆ ಒಂದು ಕಾಲಘಟ್ಟ ಸೀಮಿತ ಆಗುತ್ತೆ ಅಂದ್ರೆ ಆತನ ಚಿಂತನೆಗಳು ಅಲ್ಲಿಗೆ ಕುಂಠಿತವಾಗ್ತವೆ ಎನ್ನುವಂಥದ್ದು. ಹಾಗಾಗಿ ಕಂಬಾರವರು ಪ್ರಗತಿಶೀಲದಲ್ಲಿ ಕೆಲಸ ಮಾಡ್ತಾರೆ, ನವ್ಯದಲ್ಲಿ ಕೆಲಸ ಮಾಡ್ತಾರೆ, ಬಂಡಾಯದಲ್ಲಿ ಕೆಲಸ ಮಾಡ್ತಾರೆ, ಆನಂತರದ ಕಾಲಘಟ್ಟ ಇವತ್ತು ನವೀನ ಯುಗ, ಇಲ್ಲೂ ಕೂಡ ತಮ್ಮ ಚಿಂತನೆಗಳ ಹೊರಗಿನ ಮೂಲಕ, ಚಿಂತನೆಗಳ ಸಿದ್ಧಾಂತಗಳ ಮೂಲಕ ಕನ್ನಡ ಸಾರಸ್ವತ ಲೋಕದಲ್ಲಿ ಜಾಗೃತ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವಂತ ಒಬ್ಬ ವ್ಯಕ್ತಿಯಾಗಿ ಇಲ್ಲಿ ನಮಗೆ ಗೋಚರಿಸ್ತಾರೆ ಎನ್ನುವಂಥದ್ದು ಬನ್ನಿ. ಹಾಗಾಗಿ ಸ್ಥಿತ್ಯಂತರಗಳ ಧೋರಣೆಗಳ ಕರಗತ ಮಾಡಿಕೊಂಡು ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಕನ್ನಡದ ಸಾಹಿತ್ಯ ವಲಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಹಂಚುತ್ತಿದ್ದಾರೆ. ತಮ್ಮದೇ ಆದಂತಹ ಒಂದು ದೃಷ್ಟಿಕೋನವನ್ನ, ತಮ್ಮದೇ ಆದಂತಹ ಒಂದು ಸಿದ್ಧಾಂತವನ್ನ, ತಮ್ಮದೇ ಆದಂತಹ ಒಂದು ಮೌಲ್ಯಯುತವಾದ ಸ್ಥಾನಮಾನಗಳನ್ನ ಶಾಶ್ವತೀಕರಿಸಿ ಉಳಿಸಿ ಹೋಗುವಂತ ಒಂದು ವ್ಯವಸ್ಥೆಯನ್ನ ನಾವು ನಮ್ಮ ಕಂಬಾರದಲ್ಲಿ ಕಾಣ್ತೇವೆ ಎನ್ನುವಂಥದ್ದು. ಕಂಬಾರರು ಕವಿ, ನಾಟಕಕಾರ, ನಟ, ಚಲನಚಿತ್ರ ಹಾಗೂ ಸಂಗೀತ ನಿರ್ದೇಶಕ, ಜನಪದ ತಜ್ಞ, ಉತ್ತಮ ಆಡಳಿತಗಾರ, ಜೊತೆಗೆ ಅಧ್ಯಾಪಕ. ಕಂಬಾರಿರುವಂತಹ ಬಹುಮುಖ ಪ್ರತಿಭೆ ಎಂತ ತಪ್ಪ ಅಂದ್ರೆ, ಕಂಬಾರನ್ನ ನಾವೊಬ್ಬ ಕವಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಉತ್ತಮವಾದಂತಹ ಕವಿತೆಗಳನ್ನ ಮತ್ತು ಜನಪದೀಯ ಸೊಗಡಿನ ಕವಿತೆಗಳನ್ನ ಕಟ್ಟಿಕೊಡ್ಲಿಕ್ಕೆ ಬೇಂದ್ರೆ ಅವರಿಗೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿದ್ದನ್ನ ನಾವು ಕಂಬಾರ ಅವರ ಬರವಣಿಗೆಯಲ್ಲಿ ಕಾಣ್ತೇವೆ. ಮತ್ತು ನಾಟಕಕಾರ ಚಂದ್ರಶೇಖರ್ ಕಂಬಾರ ಅವರ ಸಮಗ್ರ ನಾಟಕಗಳೇ ಒಂದು ವಿಶೇಷವಾದಂತಹ ಒಂದು ದೊಡ್ಡ ಆಸ್ತಿ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಕನ್ನಡ ಸಾಧಿಸುತ್ತ. ಯಾಕೆಂದ್ರೆ ಕಂಬಾರ ಅವರ ಚಿಂತನೆಯ ನಾಟಕಗಳನ್ನ ಮತ್ತಾರು ಬರಲಿಕ್ಕೆ ಸಾಧ್ಯ ಇಲ್ಲ. ಕುವೆಂಪು ಅವರ ಆಳವಾದ ಗ್ರಹಿಕೆ, ಕಂಬಾರ ಅವರ ಜನಪದಿಯ ದೃಷ್ಟಿಕೋನ ಎಂತ ವಿಶಿಷ್ಟತನ ಆದಂತಹ ಅನುಭವವನ್ನು ಕೊಡ್ತವೆ ಅಂದ್ರೆ, ಕುವೆಂಪುಲ್ಲಿರುವಂತಹ ಆಳವಾದ ಗ್ರಹಿಕೆಯ ಸಾಮಾಜಿಕ ತುಡಿತಗಳನ್ನ ನಾವು ನಾಟಕದಿಂದ ನೋಡಿ ಅರ್ಥ ಮಾಡ್ಕೋಬೇಕು. ಹಾಗೆ ಕಂಬಾರಲ್ಲಿರುವಂತಹ ಜನಪದಿಯ ಮೌಲ್ಯವನ್ನು, ಜನಪದಿಯ ಶಕ್ತಿಯನ್ನು, ಜನಪದಿಯ ಕಳಕಳಿಯನ್ನ, ಪ್ರಜ್ಞೆಯನ್ನ, ಕಾಳಜಿಯನ್ನ ನಾವು ಕಂಬಾರ ಅವರ ಬರವಣಿಗೆಯ ನಾಟಕಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕಂಬಾರ ಸಮರ್ಥವಾದ ಮತ್ತು ಯಶಸ್ವಿ ನಾಟಕಕಾರ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಹಾಗಾಗಿ ಇನ್ನ ನಟ ವಿಶೇಷ ಅಂದ್ರೆ, ಕಂಬಾರ ಕೇವಲ ಸಾಹಿತ್ಯ ವಲಯದ ಬರವಣಿಗೆಗೆ ಸೀಮಿತವಾಗದೆ ಚಲನಚಿತ್ರಗಳನ್ನು ನಟಿಸೋದ್ರ ಮೂಲಕ ಒಬ್ಬ ನಟನಾಗಿ ಕೂಡ ಸಮೃದ್ಧವಾದಂತ ಒಂದು ಶಕ್ತಿಯುತವಾದಂತಹ ನಟನೆಯನ್ನ ಕನ್ನಡ ಸಿನಿಮಾ ಲೋಕಕ್ಕೆ ಕೊಟ್ಟಿದ್ದನ್ನು ನೋಡ್ತೇವೆ. ಅನೇಕ ಸಿನಿಮಾಗಳಲ್ಲಿ ಪೋಷಕ ನಟನಾಗಿ ತಮ್ಮ ಅಭಿನಯದ ಮೂಲಕ ಜನರನ್ನ ಸೆಳೆದಂತಹ ಕೀರ್ತಿ ಚಂದ್ರಶೇಖರ ಕಂಬಾರ ಅವರಿಗೆ ಸಲ್ಲುತ್ತೆ. ಇನ್ನು ಚಲನಚಿತ್ರ ಮತ್ತು ಸಂಗೀತ ನಿರ್ದೇಶಕರು, ಅನೇಕ ಸಿನಿಮಾಗಳನ್ನ ತಾವೇ ಸ್ವತಃ ನಿರ್ದೇಶನ ಮಾಡಿದ್ದಾರೆ, ಅನೇಕ ಸಿನಿಮಾಗಳಿಗೆ ತಾವು ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಕನ್ನಡ ಸಾಹಿತ್ಯ ವಲಯಕ್ಕಷ್ಟೇ ಸೀಮಿತವಾಗದೆ ಕನ್ನಡ ಸಿನಿಮಾ ವಲಯದಲ್ಲೂ ಕೂಡ ತಮ್ಮ ಇರುವಿಕೆಯನ್ನ, ತಮ್ಮ ಶಕ್ತಿಯನ್ನ, ತಮ್ಮ ಪ್ರಯತ್ನವನ್ನ ತೋರ್ಪಡಿಸಿದಂತಹ ಕೀರ್ತಿ ಚಂದ್ರಶೇಖರ ಕಂಬಾರ ಅವರಿಗೆ ಸಲ್ಲುತ್ತೆ. ಇನ್ನು ಜನಪದ ತಜ್ಞ ಅಂತ ಅಂದ್ರೆ, ಕನ್ನಡ ಹಂಪಿ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿದ ಉದ್ದೇಶವೇ ಕನ್ನಡ ಸಾಹಿತ್ಯ ವಲಯದಲ್ಲಿರುವಂತಹ ವಿಶಾಲವಾದ ಪ್ರೀತಿಯನ್ನ ಮತ್ತು ಜನಪದ ಲೋಕವನ್ನ ಅನಾವರಣಗೊಳಿಸುವಂತ ಬಹಳ ಮುಖ್ಯವಾದ ಕಾಳಜಿ ಆಗಿತ್ತು. ಎಲ್ಲಿ ಒಂದು ಜನಪದವನ್ನ ಜಾಗೃತಗೊಳಿಸಿಕೊಳ್ಳಲಿಕ್ಕೆ ನಾವು ಅಸಮರ್ಥರಾಗ್ತೇವೆ, ಅಂತದೊಂದು ಭಾಷೆಯನ್ನ, ಮೂಲವನ್ನ, ಭಾಷೆಯ ಮೌಲ್ಯವನ್ನ ಸಮಾಜದ ಮುಂದಿನ ಪೀಳಿಗೆಗೆ ಅರ್ಪಿಸಲಿಕ್ಕೆ ನಾವು ಸಶಕ್ತರಾಗಿರುವುದಿಲ್ಲ.
ಹಾಗಾಗಿ ಆ ಒಂದು ಭಾಷೆಯ ಜನಪದಿಯ ಮೌಲ್ಯ, ಆ ಒಂದು ಭಾಷೆಯ ಹಿನ್ನೆಲೆ ಮತ್ತು ಆ ಒಂದು ಭಾಷೆಯ ಜನಪದ ಮೌಲ್ಯದಲ್ಲಿರುವಂತಹ ತಾತ್ವಿಕ ಚಿಂತನೆಗಳು ಇವುಗಳನ್ನ ಹೊಸ ತಲೆಮಾರಿಗೆ ತಲುಪಿಸುವಂತಹ ಒಂದು ರಹದಾರಿಯಾಗಿ ಕೆಲಸ ಮಾಡುವಂತಾನೆ ಆ ಭಾಷೆಯ ನಿಜವಾದಂತಹ ವಾರಸುದಾರ ಆಗಿರ್ತಾನೆ ಎನ್ನುವಂಥದ್ದು. ಆ ದೃಷ್ಟಿಯಲ್ಲಿ ಜನಪದ ತಜ್ಞನ ಕನ್ನಡ ಸಾರಸ್ವತ ಲೋಕದಲ್ಲಿ ಅರಿಗಿರಬಹುದಾದಂತಹ ಜನಪದೀಯ ಮೌಲ್ಯಗಳನ್ನ, ಜನಪದ ವಿಚಾರಗಳನ್ನ, ಜನಪದ ಕಥೆಗಳನ್ನ, ಪುರಾಣಗಳನ್ನ, ಮಹಾಕಾವ್ಯಗಳನ್ನ, ಲಾವಣಿಗಳನ್ನ, ತತ್ವಪದಗಳನ್ನ, ಜನಪದ ಒಗಟುಗಳನ್ನ, ಒಡಪುಗಳನ್ನ ಬಹಳ ಸಮೃದ್ಧವಾಗಿ ಪೋಷಿಸುವ ಮುಂದಿನ ತಲೆಮಾರಿಗಳನ್ನ ರಕ್ಷಿಸಿ ಕೊಡುವಂತಹ ಗುರುತರವಾದ ಜವಾಬ್ದಾರಿಯನ್ನ ನಾವು ಕಂಬಾರಲ್ಲಿ ಕಾಣ್ತೇವೆ ಎನ್ನುವಂಥದ್ದನ್ನ ನಾವಿಲ್ಲಿ ಕಾಣ್ತೇವೆ. ಆ ದೃಷ್ಟಿಯಿಂದ ಅವರೊಬ್ಬ ಜನಪದ ತಜ್ಞ ಎಂತೆಂಥ ಪ್ರಯೋಗವನ್ನ ಮಾಡ್ತಾರೆ, ಅಲ್ಲಿ ಕ್ಷುದ್ರವಾದ ವ್ಯಕ್ತಿಗೆ ಕ್ಷುದ್ರವಾದ ಕಲ್ಪನೆಯ ಒಂದು ಪಾತ್ರಗಳಿಗೆ ಆಕೃತಿಯನ್ನು ಕೊಟ್ಟು ಆಕೃತಿಗಳನ್ನ ಮಾತಾಡಿಸಿ ಜನರ ಮಧ್ಯದಲ್ಲಿ ಬದುಕುವಂತ ಒಂದು ವ್ಯವಸ್ಥೆಯನ್ನು ಕೊಡುವಂಥದ್ದು ಇದೆಯಲ್ಲ, ಇದು ಜನಪದ ತಜ್ಞನ ಒಂದು ಉತ್ತಮವಾದಂತ ಕಾಲ್ಪನಿಕ ಲೋಕದ ಅನಾವರಣಕ್ಕೆ ಸಾಕ್ಷಿಯಾಗುವಂತ ಗಳಿಗೆ. ಇಲ್ಲಿ ನಮ್ಮ ಗದ್ಯದಲ್ಲಿ ನಾಟಕದಲ್ಲೂ ಕೂಡ ಅಂತ ಒಂದು ಪ್ರಸಂಗವನ್ನು ಕೊಡ್ತೇವೆ. ಸಾಮಾಜಿಕ ಜೀವನದಿಂದ ಭಿನ್ನವಾದಂತ ಒಂದು ಕಾಲ್ಪನಿಕವಾದ ಚಿತ್ರಗಳನ್ನು ಕೊಡುವ ಮೂಲಕ ತಮಗರಿವಿಲ್ಲದಂತೆಯೇ ಸಮಾಜದ ಇಲ್ಲದನ್ನ ಒಂದು ಸೃಷ್ಟಿ ಮಾಡಿ ನಮ್ಗೊಂದು ಸಾಮಾಜಿಕ ಮೌಲ್ಯವನ್ನು ಜಾಗೃತ ಮಾಡಿಸುವಂತ ಒಂದು ಕೆಲಸ ಇದೆಯಲ್ಲ. ಉದಾಹರಣೆಗೆ ಅಲ್ಲಿ ಯಾವುದೋ ಒಬ್ಬ ರಾಕ್ಷಸ ಬರ್ತನಂತೆ, ಅಲ್ಲಿ ಯಾರೊಬ್ಬ ಸೈತಾನ ಬರ್ತನಂತೆ, ಪಿಶಾಚ ಬರ್ತನಂತೆ, ಅವೆಲ್ಲ ಪಾತ್ರಗಳಂತೆ ಅಂದಾಗ ಸಣ್ಣ ಮಕ್ಕಳಿಗೆ ಇಷ್ಟವಾಗುವಂತ ರೀತಿಯಲ್ಲಿ ನಾಟಕ ಬರ್ತಿದ್ದಾರೆ ಎಂದು ಅನಿಸಿದ್ರು ಕೂಡ ಸಮಾಜದ ಇತರ ಮೌಲ್ಯಾಧಾರಿತವಾದಂತಹ ಸಿದ್ಧಾಂತಗಳ ಪ್ರತಿಸ್ಪರ್ಧಿಯಾಗಿ ನಿಂತಿರುವಂತಹ ಸಮಾಜದ ಅನ್ಯ ಮನಸ್ಕ ಸ್ಥಿತಿಯಲ್ಲಿರುವಂತಹ ದುಷ್ಟತನವನ್ನ ಎಷ್ಟು ಸೂಕ್ಷ್ಮವಾಗಿ ತೋರಿಸ್ತಾ ಇದ್ದಾರೆ. ಸಮಾಜ ಮುಖ್ಯವಾಗಿರುವಂತಹ ಸಿದ್ಧಾಂತ ಒಂದು ಕಡೆ ಆದ್ರೆ ಸಮಾಜ ವಿರೋಧಿ ಆದಂತಹ ಮುಖಗಳು ಮತ್ತೊಂದು ಕಡೆ, ಆ ಸಮಾಜ ವಿರೋಧಿ ಮುಖಗಳಿಗೆ ಅವರು ಸೈತಾನನ ಪಾತ್ರವನ್ನು ಕೊಡ್ತಾರೆ, ಸಮಾಜ ಮುಖ್ಯವಾದ ಪಾತ್ರವನ್ನ ನಾಯಕನ ಪಾತ್ರವನ್ನು ಅವರು ವಹಿಸ್ತಾರೆ. ಕಾಲ್ಪನಿಕವಾಗಿ ಕಂಡು ಕೂಡ ಅವರು ತೌಲನಿಕವಾದಂತಹ ಸಿದ್ಧಾಂತ ಏನಪ್ಪ ಅಂದ್ರೆ ಸಮಾಜವನ್ನು ಉನ್ನತೀಕರಿಸಬೇಕು ಮತ್ತು ಸಮಾಜವನ್ನು ಆದರ್ಶಮುಖವಾಗಿಸಬೇಕು. ಪ್ರಾರಂಭಿಕವಾಗಿ ನಮ್ಗೆ ಕೂಡ ಇಂಥದ್ದೊಂದು ವೈರುಧ್ಯ ಕಾಣುತ್ತೆ. ಇಲ್ಲಿ ಪಿಶಾಚಗಳು ಬರ್ತವೆ, ಇಲ್ಲಿ ಸೈತಾನ ಬರ್ತಾನೆ, ಹೀಗೆ ಒಂಥರ ವಿಚಿತ್ರಗಳನ್ನ ನಾವು ನೋಡ್ತೇವೆ. ಆದ್ರೆ ಬಂದು ಹೋಗ್ತವೆ ಅಂತ ಕಲ್ಪನೆ ಇಟ್ಕೊಳ್ಳೋದಕ್ಕಿಂತ ಸಮಾಜದಲ್ಲಂತಹದ್ದು ಮುಖಗಳಿದ್ದಾವೆ, ಮನುಷ್ಯನ ರೀತಿಯಲ್ಲಿ ರಾಕ್ಷಸಿ ಸ್ವರೂಪದ ವ್ಯಕ್ತಿಗಳು ಇದ್ದಾರೆ, ಅವ್ರನ್ನ ಪಿಶಾಚಗಳು ಅನ್ನಲಿಕ್ಕೆ ಸಾಧ್ಯ ಇದೆ. ಮಾನವ ಕುಲಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡಂತ ಮಹಾತ್ಮರು ಇದ್ದಾರೆ, ಅದೇ ಮಾನವ ಕುಲವನ್ನು ಹಿಂಡಿ ರಕ್ತ ಹೀರಿದಂತ ರಾಕ್ಷಸರು ಇದ್ದಾರೆ. ಹಾಗಾಗಿ ಇಲ್ಲಿ ಸೈತಾನ ಅನ್ನೋನು ಬರುವಂತೆ ಯಾವ ಕಾಲ್ಪನಿಕ ಪಾತ್ರ ಅನ್ಕೊಳ್ಳೋದಕ್ಕಿಂತ ಇರುವಂತ ಒಬ್ಬ ದುಷ್ಟ ಮನುಷ್ಯ ಅಂತ ಅನ್ಕೊಂಡಾಗ ನಾಟಕ ಇನ್ನೂ ಹೆಚ್ಚು ಅಪ್ಯಾಯಮಾನ ಮಾಡಿದಂತ ಅರ್ಥ ಆಗ್ತಾ ಹೋಗುತ್ತೆ. ಇಂಥದ್ದೊಂದು ಚಿಂತನೆಯನ್ನ ನಮ್ಮ ಕಂಬಾರವರ ಬರವಣಿಗೆಯಲ್ಲಿ ನಾವು ಸಮಗ್ರವಾಗಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಇದು ಅವರ ಜನಪದ ಶೈಲಿಯ ವಿಶೇಷವಾದಂತ ಸಿದ್ಧಾಂತಗಳು. ಇದನ್ನೇ ಅಂತ ಅವ್ರನ್ನ ಜನಪದ ತಜ್ಞ ಅಂತ ಕರೀತಾರೆ. ಇನ್ನ ಉತ್ತಮ ಆಡಳಿತಗ ಈ ವಿಷಯಕ್ಕೆ ಬಂದ್ರೆ ಎರಡು ಮಾತೇ ಇಲ್ಲ. ಯಾಕೆಂದ್ರೆ ಒಂದು ಯೂನಿವರ್ಸಿಟಿಯನ್ನ ಕಟ್ಟಿ ಆ ಯೂನಿವರ್ಸಿಟಿಯ ಮೊದಲನೇ ಕುಲಪತಿಯಾಗಿ ಅದನ್ನು ಸಮರ್ಥವಾಗಿ ಮುಗಿಸಿ ತನ್ನ ನಿವೃತ್ತಿ ಜೀವನಕ್ಕೆ ಕಾಲಿಡ್ತಾರೆ ಎನ್ನದಾದ್ರೆ ಅದು ಒಬ್ಬ ಉತ್ತಮವಾದ ಆಡಳಿತಗಾರನಿಗೆ ಮಾತ್ರ ಸಾಧ್ಯ. ಇವತ್ತು ಕರ್ನಾಟಕದ ಅತ್ಯಂತ ಹೆಮ್ಮೆ ಅನಿಸಿಕೊಂಡಂತ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲೇ ಪ್ರಾರಂಭವಾಗುತ್ತೆ. ಹಂಪಿಯ ಆ ಒಂದು ಕನ್ನಡದ ತೊಟ್ಟಿಲಿನಲ್ಲಿ ಆ ಕೂಸನ್ನು ಬೆಳೆಸುವಂತ ಮೊದಲನೇ ಕೆಲಸ ಮಾಡಿದ್ದು ನಮ್ಮ ಕಂಬಾರರು. ಅವರ ಫಲವಾಗಿ ಅದರ ಪರಿಶ್ರಮದ ಫಲಶ್ರುತಿಯಾಗಿ ಇವತ್ತು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಕರ್ನಾಟಕದಾದ್ಯಂತ ತನ್ನ ಕಾರ್ಯಕ್ಷೇತ್ರದ ಕೀರ್ತಿಯ ಪತಾಕೆಯನ್ನು ಆರಿಸ್ತಾ ಇದೆ. ಆ ಒಂದು ಯಶಸ್ಸು ನಮ್ಮ ಕಂಬಾರವರಿಗೆ ಸಲ್ಲಬೇಕು. ಆ ದೃಷ್ಟಿಯಿಂದ ಕಂಬಾರ್ ಕೇವಲ ಒಬ್ಬ ಸಾಮಾನ್ಯ ಅಧ್ಯಾಪಕನು ಅಥವಾ ಒಬ್ಬ ಕವಿಯಾಗಿದ್ದರೆ ಒಬ್ಬ ಆಡಳಿತಗಾರನಾಗಿ ನಿಷ್ಠೂರವಾದಿಯಾಗಿ ಸಂದರ್ಭ ಬಂದಾಗ ತಾನು ಎಲ್ಲವನ್ನೂ ಮಾಡಬಲ್ಲೇ ಎಂಬುದನ್ನು ತೋರ್ಪಡಿಸಿದಂತಹ ಕೀರ್ತಿಗೆ ಭಾಜನರಾಗಿ ಕನ್ನಡ ವಿಶ್ವವಿದ್ಯಾನಿಲಯದ ಕೂಸನ್ನ ಪರಿಚಯಿಸಿದಂತಹ ಕೀರ್ತಿ ಚಂದ್ರಶೇಖರ ಕಂಬಾರ ಅವರ ಸಲ್ಲುತ್ತೆ. ಹಾಗೆ ಒಬ್ಬ ಅಧ್ಯಾಪಕರಾಗಿ ಕೂಡ ಪಾತ್ರವನ್ನು ನಿರ್ವಹಿಸ್ತಾರೆ. ಅನೇಕ ಕಾಲೇಜುಗಳಲ್ಲಿ ಅವರು ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಮಾಡ್ತಾ ಕನ್ನಡ ಕುಲಕೋಟೆಯ ಮನಸ್ಸಿನಲ್ಲಿ ತಮ್ಮದೇ ಆದಂತಹ ಶಿಷ್ಯ ವೃಂದವನ್ನು ಸ್ಥಾಪಿಸಿ ಇವತ್ತಿಗೂ ಕೂಡ ತಮ್ಮ ನಿರಂತರ ಸಾಹಿತ್ಯ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಚಂದ್ರಶೇಖರ ಕಂಬಾರ ಅವರಿಗೆ ನಾವು ಆಭಾರಿಯಾಗಿರ್ಬೇಕು. ಹಾಗೆ ಅವರ ಕೃತಿಗಳ ವಿಷಯಕ್ಕೆ ಬಂದ್ರೆ ಅಣ್ಣ ತಂಗಿ, ಕರಿಮಾಯಿ, ಜಿ ಕೆ ಮಾಸ್ತರ್ ಪ್ರಣಯ ಪ್ರಸಂಗ, ಶಿಖರ ಸೂರ್ಯ, ಸಿಂಗಾರವ ಮತ್ತು ಅರಮನೆ, ಇದು ಇವರ ವಿಶೇಷವಾದ ಕಾದಂಬರಿ. ನಾನು ಮೊದಲೇ ಹೇಳಿದ ಹಾಗೆ ಇವರ ಪ್ರತಿಯೊಂದು ಬರವಣಿಗೆಯಲ್ಲಿ ಕೂಡ ಜನಪದೀಯ ಸೊಗಡನ್ನು ನಾವು ಎದ್ದು ಕಾಣ್ತೇವೆ. ಜನಪದೀಯ ಸೊಗಡಿಲ್ಲದ ಯಾವುದೇ ಒಂದು
ಬರವಣಿಗೆಯನ್ನು ಕೂಡ ಕಂಬಾರಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಅಂಥದ್ದೊಂದು ದೃಷ್ಟಿಕೋನವನ್ನ, ಅಂಥದ್ದೊಂದು ವಿಶೇಷವಾದ ಚಿಂತನೆಯನ್ನ, ಜನಪದ ಅಂದ್ರೆ ಬೇಂದ್ರೆ ಬೇಂದ್ರೆ ಎಂದು ಜನಪದ ಅಂತ ಕಾಲ ಇತ್ತು. ಹಾಗೆ ಅಂಥದ್ದೇ ಒಂದು ಹೆಸರನ್ನ ಪಡೆದಂತ ವ್ಯಕ್ತಿ ಕಂಬಾರ. ಜನಪದ ಅಂದ್ರೆ ಕಂಬಾರ, ಕಂಬಾರ ಅಂದ್ರೆ ಜನಪದ, ಕಂಬಾರ ಬರೆಯೋದೆಲ್ಲವೂ ಜನಪದ. ಆಮೇಲೆ ಶಿಷ್ಟ ಸಾಹಿತ್ಯಕ್ಕೆ ಜನಪದದ ಒಂದು ಸೊಗಡನ್ನ ಅಂಟಿಸಿದಲ್ಲ, ಆ ಮೂಲಕವಾಗಿ ಜನಪದವೂ ಕೂಡ ಶಿಷ್ಟ ಸಾಹಿತ್ಯದ ಪ್ರತಿಸ್ಪರ್ಧಿಯಾಗಿ ಬಿಳಿಬಂತು. ಅದು ಕೂಡ ಒಂದು ಸಶಕ್ತ ಮಾದರಿ ಅನ್ನೋದನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ಸಾರಿ ಸಾರಿ ಹೇಳಿ ಆ ಪಯಣದಲ್ಲಿ ಅತ್ಯಂತ ಶ್ರೇಷ್ಠ ಕೆಲವನ್ನು ಸಂಪಾದಿಸಿ ಉತ್ತರ ಕರ್ನಾಟಕದ ಜನಪದ ಶೈಲಿಗೆ ಒಂದು ಮಾರ್ಗಸೂಚಿಯನ್ನು ಹಾಕಿಕೊಟ್ಟಂತ ವ್ಯಕ್ತಿ ನಮ್ಮ ಚಂದ್ರಶೇಖರ ಕಂಬಾರ. ಬನ್ನಿ, ಹಾಗಾಗಿ ಅವರ ಅಣ್ಣ ತಂಗಿ ಇದೊಂದು ಬಾಂಧವ್ಯದ ಸಂಕೇತ. ಆದ್ರೆ ಕರಿಮಾಯಿ ನಾನು ಇಂತ ಹೇಳಿದ್ರೆ ಹೇಳದ ಹಾಗೆ ಜನಪದಿಯ ಶೈಲಿಯ ನಂಬಿಕೆಗಳು ಏನು, ಮಾರಮ್ಮ ಅಂತ ಇದೆಯಲ್ಲ ಆ ಮಾರಮ್ಮನ ಪರಿಕಲ್ಪನೆ ಇಟ್ಕೊಂಡು, ಅಂದ್ರೆ ಆ ಗ್ರಾಮ ದೇವತೆ ಅಲ್ಲಿ ತಾಯಿ ಆಗ್ತದೆ, ಅದರಲ್ಲಿ ಆಕೆಗೊಂದು ಮಗ ಆಗ್ತದೆ, ಆ ಮಗ ಸಮಾಜವನ್ನ ಅತ್ತಿದ್ದುವಂತ ಮತ್ತು ಸಮಾಜವನ್ನ ಸರಿದಾಗಿ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡೋದು, ಇವೆಲ್ಲ ಇದಾವಲ್ಲ ಒಂಥರ ಕಾಲ್ಪನಿಕವಾದ ಚಿತ್ರವಾಗಿ ಕಂಡ್ರು ಕೂಡ ಎಲ್ಲ ಒಂದ್ ಕಡೆ ಸೈದ್ಧಾಂತಿಕವಾಗಿ ಸಮಾಜದ ಯಾವ ದಾರದಲ್ಲಿ ಯೋಗ್ಯತೆ ಇದೆ ಅನ್ನೋದನ್ನ ಹುಡುಕಾಟವಂತ ಒಂದು ಪ್ರಮೇಯವನ್ನು ನಾವಲ್ಲಿ ಕಾಣ್ತೇವೆ. ಬನ್ನಿ, ಹಾಗಾಗಿ ಅಲ್ಲಿ ಕರಿಮಾಯಿ ಮತ್ತು ಜಿಕೆ ಮಾಸ್ತರ ಪ್ರಣಯ ಪ್ರಸಂಗ, ಇದೊಂದು ಸಾಮಾಜಿಕ ವಿಡಂಬನೆಯ ನಾಟಕ. ಹಾಗೆ ಶಿಖರ ಸೂರ್ಯ ಅವ್ರು ಕಂಡಂತ ಒಂದು ಗ್ರಾಮ ಭಾರತದಲ್ಲಿ ಆಗಬಹುದಾದಂತಹ ಒಂದು ವೈರುತ್ಯಗಳನ್ನು ಬಹಳ ವಿಶೇಷವಾಗಿ ಇಟ್ಟುಕೊಂಡು ನಾಟಕ. ಮತ್ತು ಸಿಂಗಾರ ಮತ್ತು ಅವರ ಮನೆ, ಹೆಣ್ಣಿನ ತುಮುಲಗಳನ್ನ, ಹೆಣ್ಣಿನ ಭಾವನೆಗಳನ್ನ, ಹೆಣ್ಣಿನ ಒತ್ತಡಗಳನ್ನ ಬಹಳ ಸೂಕ್ಷ್ಮವಾಗಿ ಪ್ರತಿಬಿಂಬಿಸುವ ಒಂದು ಸಾಕ್ಷೀಭೂತವಾದಂತಹ ಕೃತಿ ಇದ್ರೆ ಸಿಂಗಾರವ ಮತ್ತು ಅರಮನೆ. ಇದನ್ನ ಕನ್ನಡದಲ್ಲಿ ಒಂದು ಸಿನಿಮಾ ಕೂಡ ಮಾಡಲಾಗಿದೆ, ಸಿಂಗಾರವ ಅಂತ ಸಿನಿಮಾ ಮಾಡಿದರೆ ಅದಕ್ಕೆ ಪ್ರೇಮ ನಾಯಕಿಯಾಗಿ ಅಭಿನಯವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಬನ್ನಿ, ಇನ್ನು ಇವು ಕಾದಂಬರಿಗಳಾದ್ರೆ ಮುಗುಳು, ಹೇಳದೇನೆ ಕೇಳ, ತಕರಾರಿನವರು, ಬೆಳ್ಳಿ ಮೀನು, ಅಕ್ಕಪ್ಪು ಹಾಡುಗಳು, ಕುದುರಿವರ ಕವನ ಸಂಕಲನಗಳು. ಇನ್ನು ಕವಿಯಾಗ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವರೊಂದು ಸಾಹಿತ್ಯಾಗಿ ಮತ್ತು ಕವಿಯಾಗಿ ಕಾದಂಬರಿಕಾರನಾಗಿ ಯಶಸ್ವಿಯಾದಂತ ಕಂಬಾರವರು ಮುಂದೆ ಕವಿಯೂ ಕೂಡ ಆಗಿ ಹೇಗೆಲ್ಲ ತಮ್ಮ ಗೆಲುವು ನನಗೇನು ಬೀಳ್ತಾರೆ ಅನ್ನೋದಕ್ಕೆ ಬಹಳ ಮುಖ್ಯವಾಗಿ ಮುಗುಳು ಅನ್ನುವಂತ ಅದನ್ನ ಕವನ ಸಂಕಲನ, ಹಾಗೆ ಹೇಳದಲ್ಲಿ ಕೇಳ ಅನ್ನುವಂತ ಉತ್ತರ ಕರ್ನಾಟಕ ಶೈಲಿಯ ಬಹಳ ವಿಶೇಷವಾದಂತ ಸಾಹಿತ್ಯ ಪ್ರಭೇದದ ಒಂದು ಕವನ ಸಂಕಲನಗಳು. ಹಾಗೆ ತಕರಾರಿನವರು ಸಮಾಜದ ವೈರುದ್ಧಗಳ ಎದುರುಗಡೆ ಸಿಡಿದು ಬೀಳುವಂತಹ ವ್ಯವಸ್ಥೆಯನ್ನ ಬಹಳ ಸೂಕ್ಷ್ಮವಾಗಿ ತೋರಿಸುವಂತಹ ಪದ್ಯಗಳು. ಹಾಗೂ ಬೆಳ್ಳಿ ಮೀನು, ಇದು ಕೂಡ ಅವರು ವಿಶೇಷವಾದ ಒಂದು ಕವನ ಸಂಕಲನ. ಹತ್ತಕ್ಕು ಹಾಡುಗಳು, ಹತ್ತಕ್ಕು ಅಂದ್ರೆ ಗೊತ್ತಿರ್ಬೇಕು, ಮನುಷ್ಯ ಹೋರಾಟ ಮಾಡ್ತಾ ಇದ್ದಾನೆ, ಸಂಘರ್ಷ ಮಾಡ್ತಾ ಇದ್ದಾನೆ, ಯಾಕೆಂದ್ರೆ ತನ್ನ ಅಸ್ತಿತ್ವಕ್ಕಾಗಿ, ತನ್ನ ಹಕ್ಕಿಗಾಗಿ, ಸಮಾಜದ ತನ್ನ ಸ್ಥಿತಿಗತಿಗಳಿಗಾಗಿ ತಾನು ಹೋರಾಟ ಮಾಡುವಂತಹ ಆ ಒಂದು ಪ್ರೇರಣೆಯನ್ನು ಕೊಡುವಂತಹ ಉದ್ದೀಪನಗೊಳಿಸುವಂತಹ ಒಂದು ಗೀತೆಗಳ ಸಂಕಲನವೇ ಹಕ್ಕು ಎಂಬ ಹಾಡುಗಳು. ಇವು ಅವರ ಕವನ ಸಂಕಲನಗಳಾದ್ರೆ ಇನ್ನು ಋಷ್ಯಶೃಂಗ, ಹರಕೆಯಪುರಿ, ಸಂಧ್ಯಾಬಾಳ್ಯ, ನಾರ್ಸಿಸಸ್, ಜೋಕುಮಾರ ಸ್ವಾಮಿ, ಪುಷ್ಪರಾಣಿ, ಸಿರಿಸಂಪಿಗೆ, ಜಯಸಿದ್ಧ ನಾಯಕ, ಬೆಂಬಲಿತ ಕಣ್ಣು ಮುಂತಾದ ಅನೇಕ ನಾಟಕಗಳನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ಬಂದಂತ ಕೀರ್ತಿ ನಮ್ಮ ಚಂದ್ರಶೇಖರ ಕಂಬಾರ ಅವರಿಗೆ ಸ್ವಲ್ಪ. ಇದ್ರ ಜೊತೆ ಒಂದು ಮಹಾಮಾಯಿ ಅನ್ನುವಂತ ಒಂದು ನಾಟಕವೂ ಕೂಡ ಇದೆ, ಅದನ್ನು ಬಿಟ್ಟಿದ್ದಾರೆ. ಆ ಮಹಾಮಾಯಿ ನಾಟಕ ಅಂತ ಬರ್ಕೊಡಿ. ಚಂದ್ರಶೇಖರ ಕಂಬಾರ ಅತ್ಯಂತ ವಿಶೇಷವಾದಂತಹ ನಾಟಕಗಳಲ್ಲಿ ಮಹಾಮಾಯಿ ಕೂಡ ಬಂದು, ಆ ಮಹಾಮಾಯಿ ಅಂದ್ರೆ ಎಲ್ಲ ಮಾಯನ್ನ ತಮ್ಮಗಳು ಇಟ್ಕೊಂಡಿರೋಳು. ಅವಳ ಸಾಕು ಮಗನೇ ಒಬ್ಬ ಬಹಳ ಶ್ರೇಷ್ಠವಾದ ಸದ್ಗುಣ ಸಂಪನ್ನ. ಆತನ ಒಂದು ಸಂದರ್ಭ ಮತ್ತು ಆತನ ಒಂದು ಒತ್ತಡಗಳನ್ನ ಎಷ್ಟು ಸೂಕ್ಷ್ಮವಾಗಿ ತೋರಿಸ್ತಾ ಹೋಗುತ್ತೆ. ಮನುಷ್ಯ ಕುಲವೂ ಅಲ್ಲದ, ದೈವ ಕುಲವೂ ಅಲ್ಲದ, ಮಧ್ಯದ ಆ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಯ ಒಂದು ನಕಲಾಟ ಇದೆಯಲ್ಲ, ಅದನ್ನ ಆ ಒಂದು ನಾಟಕದಲ್ಲಿ ಎಷ್ಟು ಸೊಸಾಗಿ ವಿಸ್ತರಿಸಲಾಗುತ್ತೆ. ಮತ್ತು ಕೊನೆಗೆ ಕಟ್ಟಕಡೆಗೆ ದೇವತೆಯನ್ನೇ ಸೋಲಿಸುವಂತ ಮಗನಾಗುವಂಥದ್ದು, ಮಾನವೀಯತೆ ದೇವರಿಂದ ದೊಡ್ಡದು ಅನ್ನುವಂತ ಒಂದು ಸಿದ್ಧಾಂತಕ್ಕೆ ಬರುವಂತ ಒಂದು ಉತ್ಕಟವಾದಂತಹ ಚಿಂತನೆಯನ್ನ ಕಂಬಾರ ಅವರಿಗೆ ನಾವು ಕಾಣ್ತೇವೆ. ಹಾಗಾಗಿ ಅವರ ಕಾದಂಬರಿಗಳ ವಿಷಯ ವಿಶೇಷದಿಂದ ಇದು ಒಂದು ವಿಶೇಷವಾದಂತ ಪರಿಸರ ಪ್ರಭೇದಕ್ಕೆ ಸಂಬಂಧಪಟ್ಟಂತ ಒಂದು ವಿಶೇಷವಾದಂತ ಚಿಂತನೆಯ ನಾಟಕ. ಹರಕೆಯ ಕುರಿ, ಇದು ಈ ಒಂದು ಸಮಸ್ಯೆಗೆ ಒಳಗಾದಂತ ವ್ಯಕ್ತಿಯನ್ನ ಹೇಗೆಲ್ಲ ಸಮಾಜ ತುಳಿಯುತ್ತೆ ಅನ್ನುವಂತ ಒಂದು ವಿಶೇಷವಾದಂತ ಇದು. ಸಂಖ್ಯಾಬಾಳ್ಯ, ಇದೊಂದು ಸಿನಿಮಾಗೆ ಅತ್ಯಂತ ವಿಶೇಷವಾದಂತಹ ಪ್ರದರ್ಶನವನ್ನು ಕಂಡು ಅವತ್ತಿಗೆ ಅತ್ಯಂತ ಕೀರ್ತಿಯನ್ನ ನಮ್ಮ ಚಂದ್ರಶೇಖರ ಕಂಬಾರ ಅವರಿಗೆ ತಂದುಕೊಟ್ಟಿದ್ದನ್ನು ನೋಡ್ತೀವಿ. ಸಂಖ್ಯಾಬಾಳ್ಯ, ಅದರಲ್ಲಿ ರಾಮಕೃಷ್ಣ ಅವರು ನಾಯಕ ಪಾತ್ರವನ್ನು ಮಾಡಿದ್ದಾರೆ. ಅನೇಕ ಉಮಾಶ್ರೀವರು ಪೋಷಕ ಪಾತ್ರವನ್ನು ಮಾಡಿದ್ದಾರೆ. ಬಹಳ ವಿಶೇಷವಾದಂತಹ ಸಿನಿಮಾ ಸಂಖ್ಯಾಬಾಳ್ಯ. ನಾರ್ಸಿಸಸ್, ಇದು ಕೂಡ ಒಂದು ನಾಟಕ. ಜೋಕುಮಾರ ಸ್ವಾಮಿ, ಇದು ಮಕ್ಕಳ ಒಂದು ವಿಶೇಷವಾದಂತ ಹಾಸ್ಯಭರಿತವಾದಂತ ಮತ್ತು ಮಕ್ಕಳ ಮನೋಭಾವಕ್ಕೆ ತಕ್ಕಂತೆ ಬರೆದಿರುವಂತ ಒಂದು ನಾಟಕ. ಹಾಗೆ ಪುಷ್ಪರಾಣಿ, ಇದು ಹೆಣ್ಣು ಮಕ್ಕಳ ಭಾವನೆಗಳನ್ನು ವ್ಯಕ್ತಪಡಿಸುವಂತ ನಾಟಕ.
ಸಿರಿಸಂಬಿಗೆ ಮನುಷ್ಯ ಮನುಷ್ಯರ ಸಂಬಂಧಗಳನ್ನ ಜೋಡಿಸುವ ಮತ್ತು ಅವನ ಮನುಷ್ಯ ಮನುಷ್ಯನ ವೈರುಧ್ಯಗಳೆಲ್ಲ ಒಳಗಿರುವಂತಹ ಚಿಂತನೆಗಳನ್ನ ಸೂಕ್ಷ್ಮವಾಗಿ ತೋರ್ಪಡಿಸುವಂತ ಒಂದು ವಿಶೇಷವಾದಂತಹ ಕೃತಿ ಅಂತಂದ್ರೆ ಸಿರಿಸಂಬಿಗೆ. ಹಾಗೆ ಜಯಸಿದ್ಧ ನಾಯಕ ಇದು ಸಮಾಜದ ವಿಡಂಬನೆಯನ್ನ ಮತ್ತು ಸಮಾಜದ ಮೌಲ್ಯವನ್ನು ಜಾಗೃತಗೊಳಿಸುವಂತ ಒಂದು ಚಿಂತನೆಗೆ ಒಳಗೆ ಮಾಡುವಂತಹ ನಾಟಕ. ಹಾಗೆ ಬೆಳ್ಳಂದಿದ ಕಣ್ಣು ಇದೊಂದು ಪತ್ತೆದಾರಿ ನಾಟಕ. ಹೀಗೆ ಅನೇಕ ನಾಟಕಗಳನ್ನ ಕನ್ನಡಕ್ಕೆ ಕೊಡುವ ಮೂಲಕ ಅತ್ಯಂತ ಯಶಸ್ವಿ ನಾಟಕಕಾರ ಅವಕಾಶವಾದಂತಹ ಕೀರ್ತಿ ಚಂದ್ರಶೇಖರ ಕಂಬಾರ ಅವರಿಗೆ ಸಲ್ಲುತ್ತದೆ. ಹಾಗೆ ಜಾನಪದ ರಂಗಭೂಮಿ ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಸಂಶೋಧನಾ ಕೃತಿಗಳನ್ನು ಕೂಡ ಶ್ರೀಯರು ಬರೆದಿದ್ದಾರೆ. ಅನೇಕ ಕೃತಿಗಳಲ್ಲಿ ಜನಪದ ಸಾಹಿತ್ಯದ ಬಗ್ಗೆ ಚಿಂತನೆಗಳನ್ನ ಬರೀತಾರೆ. ರಂಗಭೂಮಿ ಬಗ್ಗೆ ವಿಪರೀತವಾದಂತಹ ಭಾವನ ಹೊಂದಿದ್ದಂತ ಶ್ರೀಯರು ರಂಗಭೂಮಿ ಬಗ್ಗೆ ಅನೇಕ ಬರಹಗಳನ್ನ ಬರೀತಾರೆ ಮತ್ತು ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಮೌಲ್ಯಯುತವಾದಂತಹ ಚಿಂತನೆಯ ಕೃತಿಗಳನ್ನು ಕೊಟ್ಟಂತ ಕೀರ್ತಿ ನಮ್ಮ ಚಂದ್ರಶೇಖರ ಕಂಬಾರ ಅವರಿಗೆ ಸಲ್ಲುತ್ತದೆ. ಚಕೋರ್ ಎಂಬ ಮಹಾಕಾವ್ಯವನ್ನು ಕೂಡ ಶ್ರೀಯರು ರಚಿಸಿದ್ದಾರೆ. ಹಾಗಾಗಿ ಅವತ್ತಿನ ಕಾಲಕ್ಕೆ ತಮ್ಮ ಕನ್ನಡ ಸಾರಸ್ವತ ಲೋಕದಲ್ಲಿ ತಮ್ಮದೇ ಆದಂತಹ ಒಂದು ಮೈಲಿಕ ದಾರಿ ಬೀಳುವಂತಹ ಒಂದು ಪ್ರಯತ್ನ ಈ ಚಕೋರಿ. ಈ ಚಕೋರಿ ಎಂಬ ಮಹಾಕಾವ್ಯವನ್ನು ಕೊಡೋದ್ರ ಮೂಲಕ ತಾನು ಕೂಡ ಮಹಾಕಾವ್ಯವನ್ನು ಬರೆಯಬಲ್ಲೇ ಅನ್ನುವಂಥ ಒಂದು ಸಶಕ್ತ ಮಾದರಿಯನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟದ್ದನ್ನ ನಾವಲ್ಲಿ ಕಾಣ್ತೇವೆ. ಇನ್ನು ಕರಿಮಾಯಿ, ಸಂಗೀತ, ಹಾಡದೊರೆ, ಸಿಂಗಾರವ ಮತ್ತು ಅರಮನೆ ಇವು ಚಲನಚಿತ್ರಗಳಾಗಿವೆ. ಚಲನಚಿತ್ರಗಳಿಗೆ ಸಂಗೀತ ಸಂಯೋಜಿಸಿ ನಿರ್ದೇಶಿಸಿರುವುದು ಇವರ ಸೃಜನಶೀಲತೆ ಅನ್ನುವಂತ. ಹಾಗಾಗಿ ಎಲ್ಲರೂ ಕೂಡ ಕರಿಮಾಯಿ ಎನ್ನುವ ಸಿನಿಮಾ ಆಗಿದೆ, ಸಂಗೀತ ಅನ್ನೋದು ಸಿನಿಮಾ ಆಗಿದೆ, ಕಾಡುಪುತ್ರೆ ಎನ್ನುವಂಥದ್ದು ಕೂಡ ಅದರಲ್ಲಿ ನಿಮಗೆ ಸುಂದರರಾಜ್ ಅವರು ಅಭಿನಯ ಮಾಡಿದರೆ ಕಾಡುಪುತ್ರೆ ಎನ್ನುವಂಥ ಕೂಡ ಸಿನಿಮಾ ಆಗಿದೆ. ಹಾಗೆ ಸಿಂಗಾರವ ಮತ್ತು ಅರಮನೆ ಅಂತಾನೆ ಇದೆ, ಅದು ಕೂಡ ಚಲನಚಿತ್ರವಾಗಿದೆ. ಆ ಚಲನಚಿತ್ರಗಳಿಗೆ ತಾವೇ ಸಂಗೀತವನ್ನು ಸಂಯೋಜನೆ ಮಾಡಿ ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡುವ ಮೂಲಕ ನಾನೊಬ್ಬ ಸಮರ್ಥ ಸಂಗೀತ ನಿರ್ದೇಶಕ ಮತ್ತು ಸಿನಿಮಾ ನಿರ್ದೇಶಕ ಅನ್ನೋದನ್ನ ಸಾಬೀತು ಮಾಡಿದಂತಹ ಒಬ್ಬ ಗಟ್ಟಿ ವಿಶೇಷವಾದಂತಹ ಶಕ್ತಿಯುತವಾದಂತಹ ಚಿಂತಕ ಮತ್ತು ಪ್ರತಿಭೆ ಅಂತ ಅಂದ್ರೆ ಅದು ನಮ್ಮ ಚಂದ್ರಶೇಖರ ಕಂಬಾರ ಬನ್ನಿ. ಹಾಗಾಗಿ ನಾಡೋಜ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಕುಮಾರ ಆಯುಷ್ ಪ್ರಶಸ್ತಿ, ಠಾಕೂರ್ ಹಾಗೂ ಕಬೀರ್ ಸನ್ಮಾನ್ ಪ್ರಶಸ್ತಿಗಳು, ಹೀಗೆ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಅನೇಕ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಶ್ರೀಯರು ತಮ್ಮ ಸಮಗ್ರ ಸಾಹಿತ್ಯ ರಚನೆಗಾಗಿ 2010ನೇ ಸಾಲಿನಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಕನ್ನಡಕ್ಕೆ ದೊರಕಿದಂತಹ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನ 2010ರಲ್ಲಿ ತಂದುಕೊಟ್ಟಂತಹ ಕೀರ್ತಿ ನಮ್ಮ ಕನ್ನಡ ಸಾರಸ್ವತ ಲೋಕದ ಭೂತಾರಾಯಣಬಹುದಾದಂತಹ ವ್ಯಕ್ತಿಯಾದಂತಹ ಚಂದ್ರಶೇಖರ ಕಂಬಾರ ಅವರಿಗೆ ಸಲ್ಲುತ್ತೆ ಅಂತ ಹೇಳ್ತಾ 2004ರಿಂದ 2010ರ ಅವಧಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೂಡ ತಮ್ಮನ್ನ ನಾಮಕರಣಗೊಳಿಸಿಕೊಂಡು ಅಲ್ಲಿಯೂ ಕೂಡ ರಾಜಕೀಯ ಚೌಕಟ್ಟಿನಲ್ಲಿ ಸಾಹಿತ್ಯ ಮತ್ತು ಭಾಷೆಯನ್ನು ಕಟ್ಟಿದಂತ ಕೀರ್ತಿಯಾಗಿ ನಮ್ಮ ಚಂದ್ರಶೇಖರ ಕಂಬಾರ ಅವರು ನಿಲ್ತಾರೆ. ಈ ಮೂಲಕವಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಸ್ಥಾಯಿಯಾದಂತಹ ಸಮೃದ್ಧವಾದಂತಹ ತಮ್ಮದೇ ಆದಂತಹ ಪರಂಪರೆಯನ್ನ ಬೇಂದ್ರೆಯವರ ಬೆನ್ನೆಲುಬಾಗಿ ನಿಂತು ಮತ್ತು ಬೇಂದ್ರೆಯವರ ನಂತರದ ಒಬ್ಬ ಉತ್ತರ ಕರ್ನಾಟಕದ ಪ್ರಾತಿನಿಧಿಕ ನಾಯಕನಾಗಿ ತಮ್ಮ ಭಾಷಾ ಶಕ್ತಿಯನ್ನ ಮತ್ತು ಭಾಷೆಯ ಮೌಲ್ಯವನ್ನ ಜನಮಾನಸದಲ್ಲಿ ತುಂಬಿ ಹೋದಂತಹ ಕೀರ್ತಿ ಮತ್ತು ತುಂಬುತ್ತಿರುವಂತಹ ರೀತಿ ಚಂದ್ರಶೇಖರ ಕಂಬಾರ ಅವರಿಗೆ ಸಲ್ಲುವಂತ ಗೌರವ ಅನ್ನೋದು ಭಾವಿಸ್ತಾ ಅವರ ಒಂದು ಅಪರೂಪದಲ್ಲೇ ಅಪರೂಪವಾದಂತಹ ನಾಟಕ ಒಂದು ಬೋಳೇಶಂಕರ. ಹೆಸರೇ ಹೇಳ್ತಾ ಇದೆ, ಬೆಪ್ಪದ ಕಡೆ ಬೋಳೇಶಂಕರ. ಬೆಪ್ಪದ ಕಡೆ ಅಂತ ಅಂದ್ರೆ ನಮಗೆ ಗೊತ್ತಿದೆ, ಆತ ದಡ್ಡ, ಏನೂ ಗೊತ್ತಿಲ್ಲ, ಮುಗ್ಧ, ದಡ್ಡ ಅನ್ನೋದಕ್ಕಿಂತ ಮುಗ್ಧ. ಅಂತ ಮುಗ್ಧನನ್ನ ಹೇಗೆ ಸಮಾಜ ಅವಧಿಗೆ ಒಳಗೆ ಮಾಡುತ್ತೆ ಮತ್ತು ಅಂತ ಮುಗ್ಧನನ್ನ ಸಮಾಜ ಹೇಗೆ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಡುತ್ತೆ, ಇಂತಹ ಬಳಕೆಗೆ ತನ್ನನ್ನ ತಾನು ಅರ್ಪಿಸಿಕೊಂಡಂತ ಆ ಮುಗ್ಧ ಹೇಗೆಲ್ಲ ತನ್ನ ಅವನತಿಯನ್ನು ಕಂಡುಕೊಳ್ತಾನೆ ಮತ್ತು ಅಂತ ಮುಗ್ಧತೆಯಲ್ಲೇ ಸಮಾಜದ ರಕ್ಷಕನೊಬ್ಬನ ಸೃಷ್ಟಿ ಇದೆ, ಆತನ ಪ್ರಯತ್ನಗಳೇ ಸಮಾಜದಲ್ಲಿ ನಿಜವಾದ ಆದರ್ಶಗಳಾಗ್ತವೆ ಎಂಬುದನ್ನ ಬಹಳ ಸುಲಲಿತವಾಗಿ ಕಟ್ಟಿಕೊಡುವಂತಹ ಪ್ರಯತ್ನವೇ ನಮ್ಮ ಚಂದ್ರಶೇಖರ ಕಂಬಾರ ಅವರ ಬೋಳೇಶಂಕರ ನಾಟಕ ಅಥವಾ ಬೊಪ್ಪು ತಗಡಿ ಬೋಳೇಶಂಕರ. ಆ ಬೆಪ್ಪು ತಗಡಿ ಬೋಳೇಶಂಕರ ನಾಟಕದ ಒಂದಷ್ಟು ವಿಚಾರಗಳು ನಮ್ಗೆ ಎಲ್ಲರಿಗೂ ಕೂಡ ವಿಚಿತ್ರವಾಗಿ ಕಂಡು ಕೂಡ ವಾಸ್ತವದಲ್ಲಿ ಕಟ್ಟಕಡೆಯಾದಾಗಿ ನಮ್ಮ ಲೇಖಕರ ಆ ಒಂದು ಸಮಷ್ಟಿ ಪ್ರಜ್ಞೆ ಇದೆಯಲ್ಲ, ಸಮಾಜವನ್ನು ಸರಿ ಮಾಡಲಿಕ್ಕೆ ಒಳ್ಳೆ ಜನ ಎಲ್ಲ ಒಂದಾಗಬೇಕು, ಸಮಾಜದ ವಿದ್ರೋಹಿಗಳು ನಿರಂತರವಾಗಿ ಸಮಾಜದ ಮೇಲೆ ದಾಳಿ ಮಾಡ್ತಾನೆ ಇರ್ತಾರೆ, ಅಂತ ದಾಳಿಯನ್ನು ನಿಭಾಯಿಸಿಕೊಂಡು ಅವರಿಂದ ಸಮಾಜವನ್ನು ರಕ್ಷಣೆ ಮಾಡಿಕೊಂಡು ಸಮಾಜಕ್ಕೆ ಉತ್ತಮವಾದಂತ ಯೋಗ್ಯವಾದಂತಹ ಆದರ್ಶಯುಕ್ತವಾದಂತಹ ಮಾದರಿಯನ್ನು ಕೊಡುವಂತದ್ದು ಮೇಲೆ ಸವಾಲು ಒಂದು ವಿಚಾರ ಇದೆಯಲ್ಲ, ಅದನ್ನು ಬಹಳ ಸೂಕ್ಷ್ಮವಾಗಿ ಕಂಬಾಲಂಬಾಡ ಅದನ್ನ ಎಡೆಯಡಿಯಾಗಿ ಬಿಡಿಸಿ ತೋರಿಸುವಂತದ್ದನ್ನ ಈ ನಾಟಕದಲ್ಲಿ ಕಾಣ್ತೇವೆ ಅಂತ ಹೇಳ್ತಾ ಇದು ಅವರ ಒಂದು ಅಪರೂಪದಲ್ಲಿ ಅಪರೂಪವಾದಂತಹ ಬೆಪ್ಪುತಗಡೆ ಬೋಳೇಶಂಕರ ನಾಟಕದ ಕಿರುಪರಿಚಯ ಮತ್ತು ವ್ಯಕ್ತಿ ಚಿತ್ರ. ಇನ್ನು ಮುಂದಕ್ಕೆ ನಾವು ನೇರವಾಗಿ ನಾಟಕಕ್ಕೆ ಹೋಗಬಹುದು ಅನ್ನೋದಾದ್ರೆ ನೋಡಿ
ಬೋಳೆಶಂಕರ ನಾಟಕ ಪ್ರಾರಂಭ. ಇಲ್ಲಿ ಪಾತ್ರಗಳು ಸಂಭಾಷಣೆ ರೂಪದಲ್ಲಿ ಬರ್ತಾ ಹೋಗ್ತವೆ. ಹಾಗಾಗಿ ಸಂಭಾಷಣೆಯ ರೂಪದಲ್ಲಿ ಬರುವಾಗ ಆಯಾ ಪಾತ್ರಗಳ ವಿಚಾರಗಳನ್ನು ಕೂಡ ನೋಡಬಹುದಾದ್ರೆ, ಇಲ್ಲಿ ಪ್ರಧಾನವಾಗಿ ಕೋಡಂಗಿ ಎಂಬ ಪಾತ್ರ, ಭಾಗವತರ ಪಾತ್ರ, ಬೋಳೆಶಂಕರ ಎಂಬ ಕಥಾನಾಯಕನ ಪಾತ್ರ, ಸರ್ದಾರ್ ಸೋಮಣ್ಣ, ಸರ್ದಾರ್ನ ಹೆಂಡತಿ ಇವರು ಅಣ್ಣ ಮತ್ತು ಹೊತ್ತಿಗೆ, ಹಾಗೆ ಸಾವುಕಾರ ಶ್ರಾಮಣ್ಣ, ಸಾವುಕಾರ ಹೆಂಡತಿ ಇದು ಕೂಡ ಅಣ್ಣ ಮತ್ತು ಹೊತ್ತಿಗೆ. ಪಿಶಾಚಿಗಳ ಸಂಕೇತ ಬಂದಾಗ ಮೊನ್ನೆ ಪಿಶಾಚಿ, ಅಣ್ಣ ಪಿಶಾಚಿ, ಮೊನ್ನೆ ಪಿಶಾಚಿ, ಇಷ್ಟು ಪಾತ್ರಗಳು. ಜೊತೆಗೆ ಒಬ್ಬ ರಾಜ, ಅವನಿಗೊಬ್ಬ ಮಂತ್ರಿ ಮತ್ತು ರಾಜಕುಮಾರಿ ಪಾತ್ರ, ಹುಡುಗಿಯರು ಅನ್ನುವಂತಹ ನರ್ತಕಿಯರು, ಸೈನಿಕರು ಅನ್ನುವಂಥದ್ದು ಬೇಕಾದಷ್ಟು ಬೇಕಾದಂತ ಸೈನಿಕರು ಮತ್ತು ಸೈತಾನ. ಇಡೀ ನಾಟಕದ ಕೇಂದ್ರ ಬಿಂದು ಮತ್ತು ಕ್ಲೈಮ್ಯಾಕ್ಸ್ ನಲ್ಲಿ ತನ್ನದೇ ಆದಂತಹ ವಿಶೇಷವಾದಂತಹ ಶಕ್ತಿಯ ಮೂಲಕ ಜನಮಾನಸದಲ್ಲಿ ಅಚ್ಚರಿಯದೆ ಉಳಿಯುವಂತಹ ಒಂದು ಪ್ರಶ್ನೆ ಈ ಸೈತಾನ ಮತ್ತು ಸೇವಕರು, ಆ ಒಂದು ರಾಜ ಪರಿವಾರಕ್ಕೆ ಬೇಕಾಗುವಂತಹ ಒಂದು ಪಾತ್ರಗಳು, ಸಿಪಾಯಿಗಳು ಮತ್ತು ಜನರು, ಇಷ್ಟು ಪಾತ್ರಗಳನ್ನ ನಾವಿಲ್ಲಿ ಕಾಣ್ತೇವೆ. ಹಾಗೆ ಒಂದೊಂದು ಪಾತ್ರಗಳ ಪರಿಚಯ ಆಗ್ತಾ ಆಗ್ತಾ ಆಗ್ತಾನೆ ನಾಟಕದ ದೃಶ್ಯವನ್ನ ನಾವು ಕೇಳ್ತಾ ಹೋಗಬೇಕು, ನೋಡ್ತಾ ಹೋಗ್ಬೇಕು. ನಾವು ನಾಟಕವನ್ನ ಯಾವತ್ತು ಕೇಳ್ಬಾರ, ನೋಡ್ತಾ ಹೋಗ್ಬೇಕು. ಆ ಸೀಕ್ವೆನ್ಸ್ ಅನ್ನ ಮನಸ್ಸಿನ ಕಲ್ಪನೆ ಮಾಡ್ಕೋಬೇಕು. ಈಗ ಒಂದು ರಂಗಭೂಮಿ ಪ್ರಾರಂಭವಾಗಿದೆ, ರಂಗಮಟ್ಟ ಪ್ರಸಿದ್ಧವಾಗಿದೆ, ಇಲ್ಲೊಂದು ನಾಟಕ ಪ್ರಾರಂಭವಾಗಲಿದೆ. ಕಂಬಾರವರ ವಿರಚಿತ ನಾಟಕ, ಸೋಮ ಜಗದೀಶ್ ಅವರ ನಿರ್ದೇಶನ, ನೋಡ್ತಾ ಇರುವಂತಹ ಪ್ರೇಕ್ಷಕರು ನೀವು, ಹಾಗೂ ಅದರಲ್ಲಿ ಪಾತ್ರಗಳು ನಿಮ್ಮವು ಅಂತ ಅನ್ಸಿದ್ರೆ ಆ ಪಾತ್ರಧಾರಿಗಳು ನೀವೇ. ಹಾಗಾಗಿ ಒಂದು ಪಾತ್ರವನ್ನ ನೋಡ್ತಾ ನೋಡ್ತಾ ಹೋದಾಗ ಅತಿ ಹೆಚ್ಚು ಅಪ್ಯಾಯತೆಯಿಂದ ಒಂದು ಪಾತ್ರ ಮತ್ತು ಒಂದು ನಾಟಕ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಹೇಳೋದಿಷ್ಟೇ, ನಾಟಕವನ್ನು ಕೇಳಬೇಡಿ, ನಾಟಕವನ್ನು ನೋಡಿ. ಹಾಗಾದ್ರೆ ಆ ನಾಟಕದ ಹೊರಗಡೆ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ, ಬನ್ನಿ ಕೊಡಂಗಿ. ಹೋಯ್ ಭಾಗವತಣ್ಣ, ದೂರದಲ್ಲಿರುವಂತ ಭಾಗವತನ ಕರೀತಾ ಇದ್ದಾರೆ. ಭಾಗವತ ಕಂಟನ್ 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 ಹಾಳಾಗ್ತಾ ಇದ್ದಾನೆ. ಏನಪ್ಪ ಭಾಗವತ ಬಂತು, ಏನಪ್ಪ ನನ್ ಕೂಗ್ದಲ್ಲ ಕೊಡಂಗಿ, ಎಷ್ಟೊತ್ತಾಯ್ತು ಕುಳಿತಾ ಇದ್ದೀನಿ, ಕರೆದು ಮಾತಾಡ್ಸೋದ್ ಬೇಡವೇ. ಎಲ್ಲೊಂದು ಶಿವಪುರ ಅನಂತ ಗ್ರಾಮ, ಶಿವಪುರ ಅನಂತ ಗ್ರಾಮದಲ್ಲಿ ಅನೇಕ ಜನ ಕುಣಿತಾ ಇದ್ರೆ, ಹಾಗೇನೆ ಈ ಒಬ್ಬ ವ್ಯಕ್ತ ಕಡೆಗೆ ಕುಣಿತಾ ಇದ್ರೆ, ಮೇಳ ಹಾಳ ಆಗ್ತಾ ಇದ್ರೆ, ಕುಡಿದು 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 ಸುಸ್ತಾಗಿ ಪ್ರಾರಂಭ ಆಗ್ತಾ ಇದೆ ನಾಟಕ. ಏನು ಹೋಯ್ ಭಾಗವತನ್ನ, ಭಾಗವತನನ್ನ ಕರೀತಾ ಇದ್ದೀನಿ. ಭಾಗವತ ಅದಕ್ಕೆ ಏನಪ್ಪ, ಅಲ್ಲ ಸ್ವಾಮಿ ಎಷ್ಟೊತ್ತಿಂದ ಕುಣಿತಾ ಇದ್ದೀನಿ, ಕರೆದು ಮಾತಾಡ್ಸೋದೇ ಇಲ್ವೇ. ಅಲ್ಲ ಸ್ವಾಮಿ ನಾನು ಅವಾಗಿಂದ ಕುಣಿತಾ ಇದ್ದೀನಿ, ಕುಣಿದು ಕುಣಿದು ಕಾಲಿನೂ ಬಾಯ್ತು, ಮೈ ಇನ್ನೂ ಬಾಯ್ತು, ಬಿದ್ದೋಗ ಸ್ಥಿತಿ ಆಯ್ತು, ಕೆಲ್ಸಕ್ ಬಂತು. ಇಂತ ಆಯಾಸ ಆದ್ರೂ ಕೂಡ ನೀವ್ ಕರ್ಕೊಂಡು ಮಾತಾಡಿಸ್ಬಾರ್ದೆ? ಓಹೋ ಮಾತಾಡಿಸಬೇಕಾ, ಆಯ್ತಪ್ಪ. ಯಾರಪ್ಪ ನೀನು? ಓಹೋ ಬರ್ತಿದ್ದೆ ಕಣಿಯ, ನೀನೆಲ್ಲ ಕುಣಿಯಕ್ ಬಂದಿರೋ ಅನ್ಕೊಂಡಿದ್ದೆ, ನಿನ್ನ ನಾನು ಬೇರೆ ಆಡಿಸ್ಬೇಕಾ? ಸಂತೋಷ ಆಡಿಸ್ತೀನಿ, ಹೇಳು ಏನು ನೀನು, ಯಾರಪ್ಪ ನೀನು ಪ್ರಶ್ನೆ. ನಾನು ಯಾವ ಗೊತ್ತಿಲ್ವೇ, ನನ್ನೊಮ್ಮೆ ಕಂಡವರು ಮತ್ತೆ ಮರೆಯೋರು ಸಾಧ್ಯವೇ? ಏನ್ ಸ್ವಾಮಿ ಅಂದ್ಬಿಟ್ರಿ, ನನ್ನೇ ಯಾರು ಅಂತ ಕೇಳ್ಬಿಟ್ರ? ನೀವ್ ಕೇಳಿದ ಪ್ರಶ್ನೆ ಹೆಂಗಿದೆ ಅಂದ್ರೆ, ಜಗತ್ತಿಗೆ ಪರಿಚಿತನಾದಂತ ನನ್ನನ್ನು ಯಾರಂತ ಕೇಳಿದ್ರೆ ನನಗೆ ಮರ್ಯಾದೆ ಇರುತ್ತಾ? ಯಾರು ನನ್ನನ್ನು ಒಂದು ಸಾರಿ ನೋಡ್ತಾನೋ, ಆ ಒಂದು ಸಾರಿ ನೋಡಿದ್ರೆ ಮತ್ತೆ ನನ್ನ ಯಾರು ಮರೆಯೋ ಹಾಗೆ ಇಲ್ಲ ಅಂತ ಬಿಟ್ಟು ನಾನು. ಭಾಗವತನಿಗೆ ಆಶ್ಚರ್ಯ, ಹೌದಾ, ಅಷ್ಟು ಪ್ರಖ್ಯಾತನೇನಪ್ಪ ನೀನು, ಅಯ್ಯೋ ನಿನ್ನ ಎಲ್ಲರೂ ಪರಿಚಿತ ಆಗ್ತಿದ್ಯಾ, ಹಾಗಾದ್ರೆ ಎಲ್ಲರೂ ನಿನ್ ಗೊತ್ತಾ, ಅಷ್ಟೊಂದು ಪರಿಚಿತನೇನಯ್ಯಾ ನೀನು ಪ್ರಶ್ನೆ ಕೊಡಂಗಿ. ಅಯ್ಯೋ ಖ್ಯಾತನಾಗಲಿಲ್ಲದ್ರೆ ಈ ಕಡೆ ಬರ್ತಿದ್ದೇನಾ, ಯಾಕೆ ಬಂದ್ರೆ ಕೊಡಂಗಿ ಅನ್ನಿ ಸ್ವಾಮಿ. ಅಷ್ಟೊಂದು ಪ್ರಖ್ಯಾತ ಅಲ್ದಲೇ ಇದ್ರೆ, ಅಷ್ಟೊಂದು ಪಾಪುಲರ್ ಪರ್ಸನ್ ಅಲ್ದಲೇ ಇದ್ರೆ, ನಾನು ನೀನ್ ನಾಟಕದಲ್ಲಿ ಆಕ್ಷೇರಿಸ್ಕೊಂತಿದ್ರಿ ನೀವು? ನಾನಿಂದಲೇ ನಾಟಕನೇ ಇಲ್ಲ, ನಾನು ಅಂದ್ರೆ ಈ ನಾಟಕ ಪ್ರಾರಂಭ ಮಾಡೋನು, ಹಾಗಾಗಿ ನಾನೇ ನಾಟಕ. ಒಂದು ವೇಳೆ ನೀವು ನನ್ನ ಯಾರು ಅಂತ ಬೇರೆ ಕೇಳ್ತಿದ್ರಲ್ಲ ಸ್ವಾಮಿ, ನಾನು ಬಹಳ ಪ್ರಖ್ಯಾತ. ಆ ಪ್ರಖ್ಯಾತ ಆಗಿದ್ದರಿಂದಲೇ ಸ್ವಾಮಿ ನನ್ನ ಈ ನಾಟಕದಲ್ಲಿ ಬಿಟ್ಕೊಂಡ್ರೆ ನೀವು? ಅದಿರ್ಲಿ ಸ್ವಾಮಿ, ಕತೆ ಮುಂದಕ್ಕೆ ತಗೊಂಡು ಹೋಗೋಣ. ಪೂನಪ್ಪ ಕೇಳಿ, ಯಾಕೆ ಬಂದೆ ಕೋಡಂಗಿ ಇನ್ನಿ ನೋಡಿ, ಅವನ ಹೆಸರು ಅವನೇ ಹೇಳ್ಕೊಂಡ, ಯಾಕೆ ಬಂದೆ ಕೋಡಂಗಿ ಇನ್ನಿ ಅಂದ. ಓಹೋ ಯಾಕೆ ಬಂದೆ ಕೋಡಂಗಿ, ಆಯ್ತಪ್ಪ ನೀನ್ ಹೇಳದೆ ಕೇಳ್ತೀನಿ, ಯಾಕಂದ್ರೆ ಕತೆ ನಾನ್ ಪ್ರಾರಂಭ ಮಾಡ್ಬೇಕು, ನೀನ್ ಪ್ರಾರಂಭ ಮಾಡ್ಬೇಕು, ಗೊತ್ತಾಗ್ತೀನಿ. ಭಾಗವತನಾಗಿ ನಾನ್ ಕತೆ ಪ್ರಾರಂಭ ಮಾಡ್ಬೇಕು, ಆತುರವಾಗಿ ಬಂದು ನೀನೇ ಕತೆ ಶುರು ಮಾಡಿದ್ಯಾ? ಓಯ್ ಭಾಗವತ ಕತೆ ಶುರು ಮಾಡಿದೆ, ನಾನು ಯಾರು ಅಂತ ಕೇಳಿ ಅಂತ ನೀನು ಹೇಳಿದೆ, ಈಗ ಯಾಕೆ ಬಂದೆ ಕೊಡಂಗಿ ಅಂತ ಕೇಳಿ ಅಂತ ಹೇಳ್ತಿದ್ಯಾ? ಆಯ್ತಯ್ಯ ನೀನ್ ಹೇಳ್ದ ಹಾಗೆ ಮಾಡ್ತೇವೆ, ಹೇಳು ಯಾಕೆ ಬಂದೆ ಕೊಡಂಗಿ. ನೀವೇನೋ ಕತೆ ಮಾಡ್ತೀರಂತೆ, ಕತೆ ಕೇಳಿದ್ರೆ ಆರೋಗ್ಯಕ್ಕೆ ಒಳ್ಳೇದಂತಲ್ಲ, ಐದು ಕೇಳಿದ್ರೆ ಆರೋಗ್ಯ ಕೆಟ್ಟಿದೆ, ಅದಕ್ಕೆ ಕತೆ ಕೇಳೋಣ ಅಂತ ಬಂದೆ. ಅಷ್ಟೇ ಸ್ವಾಮಿ, ನೀವೇನೋ ಕತೆ ಮಾಡ್ತೀರಂತಲ್ಲ, ಬಹಳ ತಂಬೂರು ಇಟ್ಕೊಂಡು ಬಹಳ ಚೆನ್ನಾಗಿ ಕತೆ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ನಮ್ಮ ಊರ್ನ ಸುತ್ತಮುತ್ತ ಇರೋದ್ರಲ್ಲೆಲ್ಲ ನೀವೇ ಸುತ್ತುವಾಗ ಕತೆ ಮಾಡೋದಂತೆ ಸ್ವಾಮಿ. ಆ ದೃಷ್ಟಿಯಿಂದ ನಾನು ನಿಮ್ಮ ಕತೆ ಕೇಳೋಣ ಅಂತ ಬಂದೆ ಸ್ವಾಮಿ. ಸ್ವಾಮಿ ನಿಮಗೆ ಗೊತ್ತಾ,
ಕತೆ ಕೇಳೋದ್ರಿಂದ ಆರೋಗ್ಯ ಬರುತ್ತಂತೆ ಎಂತ ವಿಶೇಷವಾದ, ಯಾಕೆಂದ್ರೆ ಕತೆ ಕೇಳೋದ್ರಿಂದ ಎಂತ ಆರೋಗ್ಯ ಬರುತ್ತೆ? ಮಾನಸಿಕ ಆರೋಗ್ಯ. ಯಾಕೆಂದ್ರೆ ಕಥೆಯಲ್ಲಿ ಯಾವತ್ತೂ ಕೆಟ್ಟದ್ದು ಇರೋದಿಲ್ಲ, ಒಳ್ಳೆ ವಿಷಯವನ್ನ ಕೇಳ್ತಾ 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 ಮನಸ್ಸಿಗೆ ಆನಂದ ಆಗುತ್ತೆ. ಮನಸ್ಸಿಗೆ ಆನಂದ ಆದ್ರೆ ದೇಹದ ಆಯಾಸ ಮತ್ತು ರೋಗ ಎರಡೂ ನಿವಾರಣೆ ಆಗುತ್ತೆ. ಆ ದೃಷ್ಟಿಯಿಂದಲೇ ಮನುಷ್ಯ ಆದಷ್ಟು ಒಳ್ಳೆದನ್ನ ನೋಡ್ಬೇಕು, ಒಳ್ಳೆದನ್ನ ಮಾಡ್ಬೇಕು, ಒಳ್ಳೆದನ್ನ ಓದ್ಬೇಕು, ಒಳ್ಳೆದನ್ನ ಕೇಳ್ಬೇಕು, ಒಳ್ಳೆದನ್ನೇ ಯೋಚಿಸ್ಬೇಕು. ಕೆಟ್ಟ ಯೋಚನೆಗಳು ನಮ್ಗೆ ಗೊತ್ತಿಲ್ಲದಂತೆ ಅನೇಕ ಕೆಟ್ಟ ರೋಗಗಳಿಗೆ ಕಾರಣ ಆಗುವ ಸಾಧ್ಯತೆಗಳನ್ನ ನಾವು ಕಾಣ್ತೀವಿ. ಹಾಗಾಗಿ ಒಳ್ಳೆ ಯೋಚನೆ ಬರಬೇಕು, ಒಳ್ಳೆ ಆರೋಗ್ಯ ಬರಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಕಥೆಯನ್ನ ಕೇಳಬೇಕು ಮತ್ತು ನಾಟಕವನ್ನು ನೋಡ್ಬೇಕು, ಸಾಹಿತ್ಯವನ್ನು. ಹಾಗಾಗಿ ಸ್ವಾಮಿ ನನಗೆ ಒಳ್ಳೆ ಕಥೆ ನೋಡೋದ್ರಿಂದ, ನೀವು ಒಳ್ಳೆ ಕಥೆ ಮಾಡ್ತಾರಂತೆ, ಅದು ನೋಡೋದ್ರಿಂದ ಆರೋಗ್ಯ ಬರುತ್ತೆ ಅಂತ ಕೇಳ್ಕೊಂಡೆ. ಐಲಿ ಕಡೆ ಬರ್ಕೊಳ್ಳಿ, ಇತ್ತಿತ್ತಲಾಗೆ. ಐಲಿ ಕಡೆ ಅಂದ್ರೆ ಇತ್ತಲಾಗೆ ನೋಡ್ತಿರ್ಬ ಇತ್ತೀಚೆಗೆ. ಐಲಿ ಕಡೆ ಅಂದ್ರೆ ಇತ್ತೀಚೆಗೆ ಏನಾಗಿದೆ? ನನಗೂ ಆರೋಗ್ಯ ಕೆಟ್ಟಿದೆ ಸ್ವಾಮಿ, ನನಗೆ ಅಲ್ಲ ನಿಮ್ಗೆ ಅಲ್ಲ ಜಗತ್ತಿಗೆ ಆರೋಗ್ಯ ಕೆಟ್ಟೋಗಿದೆ. ಈಗ ಕೋವಿಡ್ ಬರಲಾಗೆ ಎಲ್ಲರೂ ಕೂಡ ದುರ್ದ ದುಃಖಂ ಪಾಠ ಕೇಳೋ ಪರಿಸ್ಥಿತಿ, ಆನ್ಲೈನ್ ನಲ್ಲಿ ಪಾಠ ಕೇಳೋ ಪರಿಸ್ಥಿತಿ, ಎಷ್ಟೋ ಜನ ಆನ್ಲೈನ್ ನಲ್ಲಿ ಆನ್ ಮಾಡ್ಕೊಂಡು ಎಲ್ಲ ಆಫ್ ಆಫ್ ಮಲಗಿರುವಂತ ಸಾಧ್ಯತೆಗಳನ್ನ ಕೂಡ ನೋಡ್ತಾ ಇದ್ದೀವಿ. ಹಾಗಾಗಿ ಇಂಥದ್ದೊಂದು ದುರ್ಭಾಗ್ಯಕ್ಕೆ ನೋಡ್ಬೇಕಾರಣ, ಹಾಗಾಗಿ ಇಂಥ ರೋಗ ಹೋಗ್ಲಿಕ್ಕೆ ನಿಮ್ಮ ಸಾಹಿತ್ಯದಲ್ಲಿ ಬಂದಿದೆಯಂತಲ್ಲ, ಏನಪ್ಪ ಕತೆ ಕೇಳೋದ್ರಿಂದ ರೋಗ ಹೋಗುತ್ತೆ ಅಂತ ಕೇಳ್ಬಿಟ್ಟೆ. ಇತ್ತಿತ್ತಲಾಗಿ ನನ್ಗೂ ಕೂಡ ರೋಗ ಜಾಸ್ತಿ ಆಗ್ಬಿಟ್ಟಿದೆ, ಹಾಗಾಗಿ ನೀವು ಸುಂದರವಾಗಿ ಕತೆ ಮಾಡ್ತಿರಂತೆ, ನಿಮ್ಮ ಕಥೆಯನ್ನ ಕೇಳಿ ನನ್ನ ರೋಗವನ್ನ ಮತ್ತು ಮನಸ್ಸಿಗೆ ಒಂದಷ್ಟು ಆನಂದವನ್ನ ಪಡೆಯೋಣ ಅಂತ ಬಂದೆ. ರೋಗವನ್ನು ಹೋಗಿಸ್ಕೊಳ್ಳೋಣ, ಮನಸ್ಸಿಗೆ ಆನಂದ ಪಡೆಯೋಣ ಅಂತ ಬಂದೆ ಸ್ವಾಮಿ. ಅದಕ್ಕೆ ಈ ಕಡೆ ಬಂದೆ ನೋಡಿ, ಅದಕ್ಕೆ ಕತೆ ಕೇಳೋಣ ಅಂತ ಬಂದೆ ಸ್ವಾಮಿ. ಆದಷ್ಟು ಚಿನ್ನ ಕತೆಗೋಸ್ಕರ ಬಂದೆ, ಆಗಲ್ಲ, ಬಹಳ ಸಂತೋಷ. ನಿನ್ನಂತ ಒಬ್ಬ ವ್ಯಕ್ತಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಖಂಡಿತ ನಾನು ಕತೆ ಹೇಳ್ತೇನೆ. ಯಾಕಂದ್ರೆ ಭಾಗವತನಾಗಿ ನನ್ನ ಕೆಲಸವೇ ಏನು? ಕತೆ ಹೇಳೋದು. ಆಯ್ತಪ್ಪ, ಯಾವ ಕತೆ ಹೇಳೋಣಪ್ಪ? ಹೇಳಪ್ಪ, ನಿನ್ಗೆ ಯಾವ ಕತೆ ಬೇಕು? ಕೃಷ್ಣನ ಕತೆ ಬೇಕಾ, ರಾಮನ ಕತೆ ಬೇಕಾ, ಶಿವನ ಕತೆ ಬೇಕಾ, ವಿಷ್ಣು ಕತೆ ಬೇಕಾ, ಬ್ರಹ್ಮನ ಕತೆ ಬೇಕಾ, ಸಾವಿರ ಕತೆ ಇರಬೇ, ಯಾವ ಕತೆ ಇರಬೇಕಯ್ಯಾ? ಹಳೆ ಕತೆ ಬೇಡ ಸ್ವಾಮಿ, ಹಿಂದೆ ನಡೆದದ್ದು ಅಲ್ಲ, ಈಗ ಹಾಗೆ ನಡೀತಿರೋದು ಅಲ್ಲ, ಅಲ್ಲಿ ನಡೆದಿರೋ ಕತೆಯೂ ಅಲ್ಲ, ಮುಂದೆ ನಡಿಬೇಕಾದ್ರೆ ಹೇಳಲಾಕೊಡಂಗಿಯಲ್ಲಿ ಸ್ವಾಮಿ 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 ನೆಲೆಸಿ ಸ್ವಾಮಿ, ಈ ಹಳೆ ಕತೆ ಎಲ್ಲ ಬೇಡ ಸ್ವಾಮಿ. ಆಂಜನೇಯ ಬಂದಂತೆ, ಬೆಟ್ಟ ಆದಂತೆ, ಗಣಪತಿ ಬಂದಂತೆ, ಸೊಳ್ಳೆ ಇಟ್ಕೊಂಡಂತೆ, ಹೌದಲ್ಲ, ಈ ಕಥೆಯನ್ನು ಕೇಳಿ 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 ಬೇಜಾರಾಗ್ಬಿಟ್ಟಿದೆ. ಒಂದ್ ಕೆಲಸ ಮಾಡಿ ಸ್ವಾಮಿ, ಹಿಂದೆ ನಡೆದಿರಬಾರ್ದು, ಇಂದು ನಡೀತಾ ಇರಬಾರ್ದು, ಮುಂದೆ ನಡೀಬಾರ್ದು, ಅಂತದೊಂದು ಕತೆ ಹೇಳಲಾಕೊಡಂಗಿ ಅಂತ ಅವರು ಮಾತಾಡಿದ್ರು ಸ್ವಾಮಿ. ಹೇಳಲಾಕೊಡಂಗಿ ಆಯ್ತು, ಕತೆ ಹೇಳುವಂತ ಹೇಳೋದನ್ನೇ, ಹಿಂದೆ ನಡೆದಿರಬಾರ್ದು, ಮುಂದೆ ನಡೀತಿರಬಾರ್ದು ಅಂತ, ಮುಂದೆ ನಡಿಬೇಕಾದ್ರು ಹೇಳಲಾಕೊಡಂಗಿ ಅಂತ ನೀನೇ ಹೇಳ್ತಾ ಇದ್ದೀಯ ಅಂತ ಹೇಳಕೊಡಂಗಿ, ನೀನೇ ಕತೆ ಹೇಳೋ ಸ್ವಾಮಿ. ನೀವು ಹೇಳಿ ಅಂದ್ರೆ ಭಾಗವತ ಹೇಳಲಾಕೊಡಂಗಿ ಅಂತ, ಏ ನೀವೇಳಿ ಸ್ವಾಮಿ ಅಲ್ಲ ಕಡೆಗೆ, ಹೇಳಲಾಕೊಡಂಗಿ ಅಂತ ಅಂತೀಯ. ನಾನು ಆಯ್ತಪ್ಪ, ನಾನೇ ಕೇಳ್ತೀನಿ, ನೀನೇ ಹೇಳಯ್ಯ ಕೊಡಂಗಿ ಅಂತ ಕತೆ ಹೇಳಬಿಟ್ರೆ ಮತ್ತೆ ನನ್ನೇ ಬೈದಿಯಲ್ಲಯ್ಯ. ಹಾಗಿದ್ದರೆ ಕೆರೆಯ ಒಂದು ಕಾಲದಲ್ಲಿ ಒಂದು ಆಯ್ತಪ್ಪ ಕೊಡಂಗಿ, ನಾನು ನೀನು ಜಗಳ ಆಡೋದು ಬೇಡ, ನೀನ್ ಕತೆ ಹೇಳ್ತೀಯಾ ನಾನ್ ಕತೆ ಹೇಳ್ತೀಯಾ ಅಂತ ಒಡೆದಾಡ್ತಾ ಕೊಟ್ಟು ಕತೆನೇ ಆಗಲ್ಲ. ಭಾರತ ನಾನು ಕತೆ ಹೇಳ್ತೀನಿ ಕೇಳು. ಒಂದೊಂದು ಊರಿನಲ್ಲಿ ಒಂದೊಂದು ಕಾಲದಲ್ಲಿ ಒಂದೊಂದು ಊರು, ಇದು ನಮ್ಮ ಜನಪದ ಶೈಲಿ. ಕತೆ ಶುರು ಮಾಡಿದಾಗ ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ. ನಾನ್ ಕೇಳಿದ್ರು ಒಂದೂರಲ್ಲಿ ಹತ್ತು ರಾಜ ಇರ್ತಾರ, ಒಬ್ಬನೇ ರಾಜ. ಇನ್ ಕೆಲವರು ಸಣ್ಣ ಮಕ್ಕಳು ಕತೆ ಹೇಳುವಾಗ ನೋಡ್ಬೇಕು ಹೆಂಗ್ ಹೇಳ್ತಾರೆ, ಒಂದು ಕಾಡಲ್ಲಿ ಒಂದು ಮರ ಇತ್ತಂತೆ. ನಾನು ಕೇಳೋದು ಒಂದು ಕಾಡಲ್ಲಿ ಒಂದು ಮರ ಇದ್ರೆ ಅದು ಕಾಡ? ಯೋಚನೆ ಮಾಡಿ ಹೆಂಗಿರುತ್ತೆ, ಮಕ್ಕಳು ಪಾಪ ಕೇಳಕ್ ಗೊತ್ತಿರೋದಿಲ್ಲ. ಅವೇನ್ ಮಾಡ್ತವೆ, ಎಲ್ಲವೂ ಕೂಡ ಒಪ್ಕೊಂಡು ಹೋಗು 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 ಅಂತಾರೆ. ಯಾಕೆಂದ್ರೆ ಅಜ್ಜಿಗೆ ಪ್ರಶ್ನೆ ಕೇಳಿದ್ರೆ ಅಜ್ಜಿ ಕತೆ ಹೇಳಲ್ಲ. ಅಜ್ಜಿ ನಿಲ್ಸ, ಅಜ್ಜಿ ಒಂದು ಕಾಡಲ್ಲಿ ಒಂದು ಒಂದು ಮರ ಇದ್ರೆ ಅದು ಕಾಡದೊಂದಲ್ಲ ಪಾರ್ಕು ಅಂತಾರೆ. ಹೌದಲ್ಲ, ಒಂದು ಕಾಡಲ್ಲಿ ಲಕ್ಷ ಲಕ್ಷ ಮರ ಇದ್ರೆ ಅದನ್ನ ಕಾಡುವಂತಿರೋ ಹೊರತು ಒಂದು ಮರವನ್ನ ಕಾಡುವುದಿಲ್ಲ. ಆದ್ರೆ ನಮ್ಮ ಜನಪದ ಶೈಲಿ ಹೇಗಿರುತ್ತಪ್ಪ, ಅದೊಂದು ಒಗ್ಗರಣೆ, ಅದೊಂದು ವಿಶೇಷ ಆಕರ್ಷಣೆ, ಒಂದು ಮಂತ್ರವಸ್ತುತರಾಗಿ ನಮ್ಮನ್ನ ಸೆಳೆಯುವಂತ ಒಂದು ಕೆಲಸ ಅಂತ ಹೇಳಿದ್ರೆ, ಒಂದಾದ ಕಾಲದಲ್ಲಿ ಒಂದಾದ ಊರಿನಲ್ಲಿ ಒಬ್ಬ ರಾಜ ಅಂತ ಒಂದು ಅಂದಿದ ತಕ್ಷಣ ನಮ್ಮ ಅಟೆನ್ಷನ್ ಎಲ್ಲ ಆ ಕಡೆ ತಿರುಗುತ್ತೆ, ನಮ್ಮ ಯೋಚನೆ ಎಲ್ಲ ಆ ಕಡೆ ತಿರುಗುತ್ತೆ, ನಮ್ಮ ಏಕಾಗ್ರತೆ ಎಲ್ಲ ಕತೆ ಕಡೆ ಕತೆ ಕಡೆ ತನ್ನ ತಾನು ಸೆಳೆಯುತ್ತೆ, ಆಗ ಗಮನ ಇಟ್ಟು ಕೇಳುತ್ತೆ. ಹಾಗೆ ಇಲ್ಲಿ ಕೂಡ ಒಂದಾದ ಕಾಲದಲ್ಲಿ ಒಂದಾದ ಊರಿನಲ್ಲಿ ಶುರು ಮಾಡುತ್ತೆ ನಿಲ್ಸಿ ಸ್ವಾಮಿ. ಯಾಕಯ್ಯ ಒಂದಾದ ಊರು ಅಂದ್ರೆ ನಮ್ಮ ಊರು ಆದಿತ್ತು ಪ್ರಶ್ನೆ ಸ್ವಾಮಿ? ಒಂದಾದ ಊರು ಬಿಟ್ರಲ್ಲ, ನಂದೊಂದು ಆಸೆ ಸ್ವಾಮಿ. ಏನಯ್ಯ ನಮ್ಮ ಊರೇ ಅವಾಗ ಸೇರಿಸ್ಕೊಂಡ್ವಿ ಸ್ವಾಮಿ. ಸೋ ಏನೇನೋ ಹೇಳ್ತೀಯಲ್ಲಯ್ಯ, ಕತೆ ಹೇಳೋದು ನಾನೇನ ನೀವೇ ಸ್ವಾಮಿ, ಮತ್ತೇನ್ ಮಾಡ್ಬೇಕು? ನಂದೊಂದು ರಿಕ್ವೆಸ್ಟ್ ಸ್ವಾಮಿ,
ನಮ್ಮೂರ್ನೇ ಸೇರಿಸ್ಕೊಳ್ಳಿ ಸ್ವಾಮಿ. ಆಯ್ತು ಕಣ್ಯ, ಸರಿ ನಿಮ್ಮೂರ್ ಸೇರಿಸ್ಕೋಬೇಕು ಅಂದ್ರೆ ನಿಮ್ಮೂರ್ ಯಾವ್ದು ಹೇಳಯ್ಯ ಸ್ವಾಮಿ? ಶಿವಪುರ. ಶಿವಪುರ ಸ್ವಾಮಿ ಆದ್ರು ಶಿವಪುರ ಆದ್ರೂ ತೊಂದ್ರೆ ಇಲ್ಲ, ಯಾವ ಪುರ ಆದ್ರೂ ತೊಂದ್ರೆ ಇಲ್ಲ, ಯಾವ್ದೋ ಊರು ಒಂದು ಹೆಸರು ಬೇಕಿತ್ತು ಶಿವಪುರ. ಶಿವಪುರ ಆಗೋದಾದ್ರೆ ನನ್ನ ಮಿತ್ರ ಊರು ಯಜಮಾನನ ಕತೆ ಆಗ್ಬೋದಲ್ಲ ಸ್ವಾಮಿ. ಸ್ವಾಮಿ 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 ನಿಲ್ಸಿ ಸ್ವಾಮಿ, ಏ ನನ್ನ ಕತೆ ಹೇಳ್ಬೇಕಪ್ಪ ಹೇಳಿ ಸ್ವಾಮಿ. ಎಲ್ಲಿ ಬಿಡ್ತಾ ಇದೆಯಾ ನೀನು ಹೇಳಕ್ಕೆ? ಇಲ್ಲ ಸ್ವಾಮಿ, ಇನ್ನೊಂದು ಕಂಡೀಷನ್ ಏನು ಶಿವಪುರ ಆದಿಕ್ಕೆ ಒಬ್ರಿ. ಆಯ್ತು ಒಪ್ಕೊಂಡಿದ್ದೀನಿ, ಆಯ್ತು ಬಿಡ ಶಿವಪುರ ಕತೆನೇ ಹೇಳ್ತೀನಿ. ಹೌದಲ್ಲ, ಅಂದಮೇಲೆ ಶಿವಪುರ ಕತೆನೇ ಅಂದಮೇಲೆ ನಮ್ಮ ಯಜಮಾನನಾದಂತ ಊರು ನನ್ನ ನಾಯಕನಾದಂತ ಒಳ್ಳೆ ಶಕ್ತಿ ಕತೆ ಹೇಳಿ ಸ್ವಾಮಿ. ಬನ್ನಿ ಸ್ವಾಮಿ, ನನ್ನ ಶುಕ್ರ ಆಗದಾದ್ರೆ ನನ್ನ ಮಿತ್ರ ಉರ್ಫ್ ಯಜಮಾನನ ಕತೆ ಆಗ್ಬೋದಲ್ಲ ಪ್ರಶ್ನೆ. ಹೋ ಏನೇ ಇಷ್ಟೊಂದಲ್ಲ ನಿತ್ಯ, ಯಾರಪ್ಪ ನನ್ನ ಮಿತ್ರ ಉರ್ಫ್ ಯಜಮಾನ? ಆಯ್ತಯ್ಯ ಅವನ ಕತೆ ಹೇಳೋಣಂತೆ. ಇಲ್ಲಿ ಯಾರು ನನ್ನ ಮಿತ್ರ ಯಾರ ಉರ್ಫ್ ಯಜಮಾನ? ಉರ್ಫ್ ಅಂದ್ರೆ ಅಲಿಯಾಸ್ ಅಂದ್ರಲ್ಲ ರಾಮಚಂದ್ರ, ಅಲಿಯಾಸ್ ರಾಮ, ಶ್ರೀನಿವಾಸ ಅಲಿಯಾಸ್ ಸೀನ, ಅರ್ಥ ಆಯ್ತಲ್ಲ ಅಂತ ಎರೋಟಿಸಮ್ ಅಲ್ಲಿ ಹೆಸರಿಟ್ಟಂತಾರೆ. ಆತರ ಇಲ್ಲಯ್ಯ ಉರ್ಫ್ ಅಂತ, ಉರ್ಫ್ ಅಂದ್ರೆ ಅಲಿಯಾಸ್ ಅಂದ್ರೆ ಅದಕ್ಕೆ ಮತ್ತೊಂದು ಅಡ್ಡಸ್ತು ಅವನಿಗಿರುವಂತವ್ರು. ಎಳೆಯ ಅವ್ನು ಯಾರಯ್ಯ ನನ್ನ ಮಿತ್ರ ಉರ್ಫ್ ಯಜಮಾನ? ಎಳೆಯ ಒಂದು ಮಾತು ಸ್ವಾಮಿ, ಬೆಪ್ಪದ ಗಡಿ ಗೋಳೆ ಶಂಕರ. ಯಾರಂತ ಸ್ವಾಮಿ? ನಮ್ಮ ನಾಯಕರು, ನಮ್ಮ ಒಡೆಯ, ನನ್ನ ಮಿತ್ರ. ಯಾರಯ್ಯ? ಬೆಪ್ಪದ ಗಡಿ ಗೋಳೆ ಶಂಕರ. ಭಾಗವತ ಏನಪ್ಪ ಅವನ ವಿಶೇಷ? ಅಪ್ಪ ಒಬ್ಬ ವ್ಯಕ್ತಿ ಕಥಾನಾಯಕ ಆಗ್ಬೇಕು ಅಂದ್ರೆ ಅವನದೇ ಆದಂತ ಒಂದು ವಿಶೇಷವಾದ ಪರ್ಸನಾಲಿಟಿ ಇರ್ಬೇಕು. ಆತ ಸತ್ಯದಲ್ಲೋ, ಹೋರಾಟದಲ್ಲೋ, ಶಕ್ತಿಯಲ್ಲೋ, ನಿಷ್ಠೆಯಲ್ಲೋ, ಯೋಗ್ಯತೆಯಲ್ಲೋ, ಗುಣದಲ್ಲೋ, ಮನೋಭಾವದಲ್ಲೋ, ಮಾನವೀಯತೆಯಲ್ಲೋ, ಧರ್ಮದಲ್ಲೋ ಒಂದಷ್ಟು ಯೋಗ್ಯವಾದಂತ ಸ್ಥಾನಗಳನ್ನು ಹೊಂದಿರಬೇಕಾಗಿದ್ರೆ, ಹಾಗಾದ್ರೆ ನಿಮ್ಮ ಗುಣಶಕ್ತಿಯನ್ನ ಕಥಾನಾಯಕನನ್ನ ಮಾಡ್ಕೋಬೇಕು ಅಂದ್ರೆ ಅವನೇನ್ ಗುಣವನ್ನು ಹೊಂದಿದ್ದಾನೆ? ಅವನೆಂತ ವಿಶೇಷತೆಯನ್ನು ಹೊಂದಿದ್ದಾನೆ ಹೇಳಲ್ಲ ಕೊಡಕ್ಕೆ. ಅಯ್ಯೋ ಎಷ್ಟು ಮುಂದ ಹೇಳ್ತೀರಾ, ಅವನ ವಿಶೇಷ ಎಷ್ಟಿವೆ ಅಂದ್ರೆ ಒಂದು ಹೇಳೋಕ್ಕಾಗೋದೇ ಇಲ್ಲ ಸ್ವಾಮಿ. ನನ್ನ ಕ್ಷಮಿಸ್ಬಿಡಿ ಸ್ವಾಮಿ, ಅವನ ವಿಶೇಷ ಒಂದ ಎರಡ ಹೇಳಕ್ಕೆ ಹೇಳಕ್ ಹೋಗ ಅಂದ್ರೆ ಒಂದು ಹೇಳಕ್ ಆಗಲ್ಲ ಅಂದ್ರೆ ಅವನೇ ಅಂತ ವಿಶೇಷ ಇರೋ ವ್ಯಕ್ತಿ ಅಲ್ಲ. ಎಲ್ಲ ಶೇಷ ಶೇಷ ಅಂತ ಗೊತ್ತಲ್ಲ ಮುಕ್ತಾಯ ಅಂತ ಅರ್ಥ ಆಯ್ತಲ್ಲ. ಹಾಗಾಗಿ ಸ್ವಾಮಿ ಅವನ್ ಏನು ಅಂತ ಹೇಳೋಣ ಸ್ವಾಮಿ? ಯಾವುದು ಸೊನ್ನೆ ಸೊನ್ನೆ ಸೊನ್ನೆ. ಆ ಸೊನ್ನೆ ಬಗ್ಗೆ ನಾನು ಏನ್ ಹೇಳಕ್ಕಾಗುತ್ತೆ? ಅವನ ವಿಶೇಷಗಳು ಎಷ್ಟೊಮ್ಮೆ ಅಂತ ಹೇಳಕ್ಕಂದ್ರೆ ಒಂದು ಹೇಳಕ್ಕೆ ಆಗಲ್ಲ ಅಂದ್ರ ಅರ್ಥ ಒಂದು ಇಲ್ವೇ ಇಲ್ಲ ಅಂತ. ಸರಿ ನೀನು ಅವನಲ್ಲಿ ಕೆಲಸಕ್ಕಿದ್ದೇನೆಯಾ? ಸರಿ ಬಿಡಿ, ವಿಶೇಷ ಇಲ್ಲ ಅಂದ್ರೆ ಅವನೊಬ್ಬ ನಾರ್ಮಲ್ ಮ್ಯಾನ್. ಆ ನಾರ್ಮಲ್ ಮ್ಯಾನ್ ಬಗ್ಗೆ ಕತೆ ಹೇಳೋದ್ರೆ ತಪ್ಪಲ್ಲ ಹೇಳ್ತೀನಿ. ನನಗೊಂದು ಡೌಟ್, ನೀನು ಅವನ ಬಗ್ಗೆ ಕೆಲಸಕ್ಕಿದ್ಯಾ? ಹೌದು ಸ್ವಾಮಿ. ನಿಮ್ಗೆ ಗೊತ್ತಾಗ್ಬಿಡ್ತು ಗೊತ್ತಾಗುತ್ತೆ. ಎಷ್ಟಪ್ಪ ನಿನ್ ಸಂಬಳ ಹೇಳಿಯ? ಎಷ್ಟು ಸಂಬಳ ತಂತ ಇದ್ದು ಅವನ ಹತ್ರ ಸ್ವಾಮಿ? ಅದು 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 ಪರವಾಗಿಲ್ಲ ಹೇಳು. ದಿನಕ್ಕೆ ಕೆನ್ನೆ ಮೇಲೆ ಹತ್ತೇಟು ಸ್ವಾಮಿ, ದಿನಕ್ಕೆ ಕೆನ್ನೆ ಮೇಲೆ ಹತ್ತೇಟು ತಗಂತ ಇದ್ದ ಸ್ವಾಮಿ, ಅದೇ ನನ್ನ ಸಂಬಳ? ಅಯ್ಯೋ ಅಯ್ಯೋ ಪಾಪಿ ನನ್ನಂತೆ. ದಿನಕ್ಕೆ ಹತ್ತಾದ್ರೆ ತಿಂಗಳಿಗೆ ಮುನ್ನೂರ ಆಯ್ತು, ವರ್ಷಕ್ಕೆ ಮೂರ್ ಸಾವಿರದ ಆರ್ನೂರ್ ಎಂಟು ಆಯ್ತು. ತಕ್ಕಳಪ್ಪ ಯಾರಿಗುಂಟು ಯಾರಿಗಿಲ್ಲ, ಇಷ್ಟು ಸಂಬಳ ತಗೊಂಡು ಮಾಡಿದೆ ಏನ್ ಮಾಡಿದೆ? ಏನಯ್ಯಾ ದಿನಕ್ಕೆ ಹತ್ತೇಟೇನಿಯ ಒಂದ್ ಸ್ವಾಮಿ? ಹತ್ತು ದಿವಸಕ್ಕೆ ನೂರೇಟು, ಒಂದ್ ತಿಂಗಳಿಗೆ ಮುನ್ನೂರೇಟು, ಹೌದಲ್ವ? ಹಾಗೆ ಒಂದ್ ವರ್ಷಕ್ಕೆ ಮೂರ್ ಸಾವಿರದ ಎಷ್ಟು, ಮೂರ್ ಸಾವಿರದ ಆರ್ನೂರ್ ಎಂಟು ಆಯ್ತು. ಉದ್ಘಾಟನೆಯ ಅದನ್ನೆಲ್ಲ ಕೂಡಿಕೊಂಡು ಏನ್ ಮಾಡಿದೆಯ? ಯಾರು ಗುಂಪು ಯಾರಿಲ್ಲ, ಅಷ್ಟೊಂದು ಸಂಬಳ ತಗೊಂಡು ಏನ್ ಮಾಡ್ದಪ್ಪ? ನಾನ್ ಬಂದ ಸ್ವಾಮಿ ಹೌದಾ, ಏನ್ ಮಾಡ್ದೆ ಹೇಳೋ? ಬ್ಯಾಂಕ್ ಅಲ್ಲಿ ಕೂಡಿಸಿದ್ದೀನಿ, ಮದುವೆ ಆದ್ಮೇಲೆ ಹೆಂಡತಿ ಕೊಡ್ತೀನಿ ಬಡ್ಡಿ ಸಮೇತ. ಸ್ವಾಮಿ ನಾನ್ ಬ್ಯಾಂಕ್ ಅಲ್ಲಿ ಕೂಡಿಸಿಕ್ಕಿದ್ದೀನಿ ಸ್ವಾಮಿ. ಹೌದಾ, ಬಡ್ಡಿ ಕೊಡ್ತಾರಲ್ಲಯ್ಯ ಒಂದ್ ಸ್ವಾಮಿ? ಬಡ್ಡಿ ಅಷ್ಟು ಎರಡು ತಗೊಂಡು ನನ್ನ ಎರಡು ಬರ್ತಾಳಲ್ಲ, ಆಮೇಲೆ ಅವಳಿಗೆ ನಾಲ್ಕು ಕೊಡ್ತೀನಿ ಸ್ವಾಮಿ. ಬಲೆ ಬಲೆ ದೊಡ್ಡ ಶ್ರೀಮಂತನಪ್ಪ ನೀನು. ಈಗೇನು ನಿನ್ ಕತೆ ಹೇಳ, ಬೋಳೆ ಶಂಕರ್ ಕತೆ ಹೇಳ. ಅಪ್ಪ ಬಹಳ ದೊಡ್ಡ ಶ್ರೀಮಂತ ಕಣ, ನಿನ್ನಂತ ಒಬ್ಬ ಕೂಲಿಕಾರ ಸೇರ್ಕೊಂಡ್ಬಿಟ್ರೆ ಮನೆ ಉದ್ಧಾರ. ಬಿಟ್ಟಾಕೋ ಕತೆ ಬೇಕ ಬೇಡ ಬೇಕು ಸ್ವಾಮಿ. ಈಗ ನಿನ್ ಕತೆ ಹೇಳ, ನಿಮ್ ಗುರುಗಳ ಕತೆ ಹೇಳ. ನೋಡಿದ್ರು ನಿನ್ ಕತೆನೇ ಇಷ್ಟು ಉದ್ದ ಇದೆ. ಕೆನ್ನ ಮೇಲೆ ಏಟು, ಆ ಏಟಿರ್ತಕ್ಕಂಥ ಬಡ್ಡಿ ತಾಂಡೋಗೆಲ್ಲ ಬ್ಯಾಂಕ್ ಅಲ್ಲಿ ಇಟ್ಟಿದ್ದು ಅದನ್ನ ಎಂಟರ್ ಕೊಡೋದು, ಇದೇ ದೊಡ್ಡ ಕತೆ ಆಗೈತೆ. ಈಗ ನಿನ್ ಕತೆ ಹೇಳ, ನಿಮ್ ಮನೆಯ ಕತೆ ಹೇಳ. ಏ ಸ್ವಾಮಿ ಸ್ವಾಮಿ ನನ್ನ ಕತೆ ಬೇಡ ಸ್ವಾಮಿ, ಯಜಮಾನರ ಕತೆ ಹೇಳಿ ಸ್ವಾಮಿ. ನಮ್ಮ ಒಡೆ ಇದ್ದಾರಲ್ಲ ಆ ಯಜಮಾನರ ಕತೆ ಹೇಳಿ ಸ್ವಾಮಿ. ಆಗ್ಬೋದು ಆಯ್ತಪ್ಪ. ಒಂದ ಆನಂದ ಕಾಲದಲ್ಲಿ, ಒಂದ ಆನಂದ ಶಿವಪುರದಲ್ಲಿ ಬೆಟ್ಟದಗಡೆ ಗೋಳೆ ಶಂಕರ ಅಂತಿದ್ದ ಅವನ ತಂದೆ ಯಾರು? ಏಯ್ ಮರ್ತ, ಒಂದ ಆನಂದ ಊರಲ್ಲಿ, ಒಂದ ಆನಂದ ಕಾಲದಲ್ಲಿ ಬೆಟ್ಟದಗಡೆ ಗೋಳೆ ಶಂಕರ ಅಂತ ಇದ್ದ. ನೀ ಏನ್ ಸರ್ ಯಾಕೆ ಸ್ವಾಮಿ
ಅಲ್ಲ ಕಣಯ್ಯ, ನೀನು ಬರೀ ಬೆಪ್ಪಕ್ಕೆ ಬೋಳಶಕ್ತನ ಬಗ್ಗೆ ಹೇಳಿ. ಜನ ಏನ್ ಮಾಡ್ತಾರೆ ಗೊತ್ತಾ, ಅವ್ರ ಅಪ್ಪ ಅಮ್ಮನ ಹೆಸರು ಹೇಳಿ ಇದ್ದಾರೆ. ಎಲ್ಲಿ ಅವ್ರ ಅಪ್ಪನ ಹೆಸರೇನು? ಏ ಬಾಳ ಸಿಂಪಲ್ ಸ್ವಾಮಿ, ಎಲೆಯ ಅವರಪ್ಪ. ಅವರಪ್ಪ ಏ ಅವರಪ್ಪ ಯಾರು? ಅದೇ ಸ್ವಾಮಿ ಅವ್ರ ತಂದೆ. ಏನೇ ನೀವು ಮಾಡ್ತಿರೋ, ಅವನ ಹೆಸರು ಅವರಪ್ಪನ ಹೆಸರು ಹೇಳುವುದು ಅವರಪ್ಪ ಅಂತೀಯ. ಅವರಪ್ಪ ಯಾರು ಅಂತಂದ್ರೆ ಅವ್ರ ತಂದೆ ಅಂತೀಯ. ಅಲ್ಲಯ್ಯ ಆ ತಂದೆ ಯಾರು? ಅದೇ ಸ್ವಾಮಿ ಅವ್ರ ಅಪ್ಪನ ತಂದೆ, ಅಪ್ಪನ ತಂದೆ, ಅಪ್ಪನ ತಂದೆ ಸ್ವಾಮಿ. ಸ್ವಾಮಿ ಅವ್ರದ್ದು ದೊಡ್ಡ ವಂಶ ಸ್ವಾಮಿ. ಅವ್ರ ಅಪ್ಪನ ತಂದೆ, ಅಪ್ಪನ ತಂದೆ, ಅಪ್ಪನ ತಂದೆ, ಅಪ್ಪ ಸ್ವಾಮಿ. ಆ ಕುಟುಂಬ ಎಷ್ಟು ಹಳೇದು ಅಂದ್ರೆ ಅವ್ರ ಪೂರ್ವ ಪುರುಷ ಯಾರು ಅಂತ ಗೊತ್ತಿಲ್ಲ ಸ್ವಾಮಿ. ಅವ್ರ ಕುಟುಂಬದಲ್ಲಿ ಯಾರಪ್ಪ, ಯಾರ ಮೊಮ್ಮಗ, ಯಾರ ಪಾಪ ಗೊತ್ತೇ ಇಲ್ಲ ಸ್ವಾಮಿ. ಅವ್ರ ಅಪ್ಪನ ತಂದೆ, ಅಪ್ಪನ ತಂದೆ, ಅಪ್ಪನ ತಂದೆ ಮಗ ಸ್ವಾಮಿ ಅವನು. ಹಂಗಾಗಿ ಅವ್ರ ಮೂಲ ಎಲ್ಲಿದೆಯಪ್ಪ ಅಂತಂದ್ರೆ ಆದಿಮಾನ್ ಶ್ರೀನಲ್ಲಿ ಸ್ವಾಮಿ. ಹಾಗಾಗಿ ಅವ್ರ ಮೂಲ ಪುರುಷ ಯಾರು ಅಂತ ಗೊತ್ತಿಲ್ಲ. ಅಷ್ಟು ಪುರಾತನವಾದಂತಹ ವಂಶ ಸ್ವಾಮಿ ಅವರು. ಸತ್ಯವನ್ನೇ ಜಗತ್ತಿನಲ್ಲಿ ತರಬೇಕು, ಸತ್ಯವನ್ನೇ ಜಗತ್ತಿನಲ್ಲಿ ಬೆಳೆಸಬೇಕು, ಸತ್ಯವನ್ನೇ ಜಗತ್ತಿನಲ್ಲಿ ಬಳಸಬೇಕು ಅಂತ ಬದುಕಿರುವಂತ ವಿಶೇಷವಾದಂತ ಒಂದು ಕುಟುಂಬ ಸ್ವಾಮಿ ಅದು. ಹಾಗಾಗಿ ಅವರು ಬಹಳ ವಿಶೇಷವಾಗಿ ನಮ್ಮ ಬದುಕಿನಲ್ಲಿ ನೋಡ್ತೀವಿ. ಆ ದೃಷ್ಟಿಯಿಂದ ಇವರ ಮೂಲ ಪುರುಷ ಯಾರು ಅನ್ನೋದು ಗೊತ್ತಿಲ್ಲ ಸ್ವಾಮಿ. ಹಾಗೆ ಅಂತ ಬಾರಿ ಹಳೆ ಮನೆತನ ಅಂತ ಆಯ್ತು. ಇನ್ನು ಮುಂದೆ ಕತೆ ಹೇಳೋಣ ಅಮ್ಮಳಂಗಿ. ಏ ಬಹಳ ಹಳೆ ಮನೆತನ ಆಗೋದು ತಕೊಳ್ಳಿಯ, ಬಹಳ ವಿಶೇಷ ಅನ್ಸುತ್ತೆ. ಅದ್ ಸರಿ ಕಣಿಯ, ಇನ್ನು ಮುಂದೆ ಕತೆ ಹೇಳೋಣ ಇಲ್ಲಣಿಯ. ಹೇ ಸ್ವಾಮಿ ಭಾರತ, ಹಾಗಿದ್ದರೆ ಶಿವಪುರದ ಬಗ್ಗೆ ಒಂದು ಹಾಡು ಹೇಳಿ ಕುಣಿ, ಆಮೇಲೆ ಕತೆ ಶುರು ಮಾಡೋಣ ಅಲ್ಲ ಕಣಿಯ. ನಾಟಕದಲ್ಲಿ ಮುಂದೆ ಕೊಡ್ತಾ ಇದ್ದಾರೆ ಗಂಡಯ್ಯ. ಓ ಸ್ವಾಮಿ ಕುಣಿಬೇಕು, ಕುಣಿತಾ ಆಟಕ್ಕೆ ನನಗೆ ಬರಲ್ಲ. ಮತ್ತೇನ್ ಮಾಡ ಸ್ವಾಮಿ, ನೀನೇ ಕುಣಿ ಎಲ್ಲಿ ಒಂದು ಹಾಡು ಹೇಳ್ಕೊಂಡು ಶಿವಪುರದ ಮೇಲೆ ಒಂದು ದೊಡ್ಡ ನರ್ತನ ಮಾಡಿಯ, ನಾಟಕ ಶುರು ಮಾಡೇ ಬಿಡೋಣ. ಹೌದಾ ಸ್ವಾಮಿ? ಆಯ್ತು ಸ್ವಾಮಿ ನೋಡಿ. ಓಡಂಗಿ ಕುಣಿಯಿಂದ ಆಡುತ್ತಾ ಕುಣಿಯಿಂದ ಬೆಟ್ಟು ತಟ್ಟಿ ಗೋಳೇಶ್ವರ ನೆಲ ಒಳಗ್ತಾ ಬರುತ್ತಾ ಕೊಡಂಗಿ ನರ್ತನ ಮಾಡ್ತಾ ಇದ್ದಾನೆ. ನರ್ತನ ಮಾಡ್ಕೊಂಡು 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 ರಂಗದ ಒಂದು ಮೊದಲಲ್ಲಿ ಎತ್ತುಕೊಂಡ್ರೆ ಈ ಕಡೆ ಮಕ್ಕಳಲ್ಲಿ ತನ್ನ ವಿಶೇಷವಾದಂತ ಎತ್ತುಗಳ ಮುಖವಾಗಿ ಒಲ ಉಳ್ಕೊಂಡು ಗೋಳೇಶ್ವರ ಬರ್ತಾ ಇದ್ದಾನೆ. ಅರ್ಥ ಆಯ್ತಲ್ಲ ಅಲ್ಲಿಗೆ ಮೊದ್ಲು ಹೇಳ್ತಾರೆ ಬಿಟ್ಟು ಬಿಟ್ರಿ. ಆ ಬಿಟ್ಟ ಯಾವ ಮೂಲ ಪುರುಷ ಎಷ್ಟು ಹಳೆ ಕುಟುಂಬ ಅಂತ ಅಂದ್ರೆ ಮೂಲ ಪುರುಷ ಹೇಳುತ್ತಿಲ್ಲ ಸ್ವಾಮಿ. ಆಗಲ್ಲ ಮೂಲ ಪುರುಷ ಮಂಗನಂತ ಮಾನವನು. ಅಯ್ಯ ಅಷ್ಟೊಂದು ಹಳೆಯದು ಅನ್ನೋದಾದ್ರೆ ನಮ್ಗೆ ಗೊತ್ತಿರೋ ಹಾಗೆ ಡಾರ್ವಿನ್ ಸಿದ್ಧಾಂತದ ಪ್ರಕಾರ ಮನುಷ್ಯ ಎಲ್ಲಿಂದ ಹುಟ್ಟ? ಮಂಗನಿಂದ ಅಂತೀವಿ, ಮಂಗನಿಂದ ಮಾನವ. ಹಾಗಾದ್ರೆ ಮಂಗನಂತ ಮಾನವನು ಅನ್ಕೋದೇನೀಯ ಕೊಡಂಗಿ? ಮಂಗನಂತ ಮಾನವನು, ಮಾನವನಂತ ಮಂಗನ ಅಂತೂ ಬಾರಿ ಪುರಾತನ ವಂಶ ಸ್ವಾಮಿ. ಸ್ವಾಮಿ ಅವನು ಮಂಗನಂತ ಮಾನವನು ಅಥವಾ ಮಾನವನಂತ ಮಂಗನೋ ಒಂದು ಗೊತ್ತಿಲ್ಲ. ಆದ್ರೆ ಗೊತ್ತಿರುವ ವಿಶೇಷವಾದ ಪುರಾತನವಾದ ವಂಶ ಸ್ವಾಮಿ ಅದು. ಅದೇನೋ ಮಂಗನಂತ ಮಾನವ ಅಂದ್ರಲ್ಲ ನಿಜ ಇರ್ಬೇಕು ಸ್ವಾಮಿ. ಮಂಗನಂತ ಮಾನವ ಅಂತ ಅಂದ್ರಲ್ಲ ಸತ್ಯ ಅನ್ಸುತ್ತೆ ಸ್ವಾಮಿ. ಯಾಕಂದ್ರೆ ನಮ್ಮ ಮಿತ್ರನ ವಂಶದವರಿಗೆ ಈಗಲೂ ಮೀಸೆ ದಾಳಿ ಬೆಳೆಯುತ್ತೆ, ದಿನ ಗೊಳಿಸ್ಕೊಳ್ತಾರೆ. ಹೌದು ಸ್ವಾಮಿ, ಇವರು ಮಂಗನಂತ ಮಾನವ ಇರಬೇಕು. ಹಾಗಾಗಿ ನಮ್ಮ ಮಿತ್ರ ಮತ್ತು ಅವ್ರ ವಂಶಸ್ಥರು ಇವತ್ತು ಮೀಸೆ ದಾಳಿ ಬೆಳೆಯುತ್ತೆ ಸ್ವಾಮಿ, ಅದನ್ನೆಲ್ಲ ಇತರ ಬೋಳಿಸ್ಕೊಳ್ತಾರೆ. ಹಾಗಾದ್ರೆ ಇವರು ಮಂಗನಂತ ಮಾನವನೇ ಇರಬೇಕು. ಅರ್ಥ ಆಯ್ತಲ್ಲ? ಮುಂದೆ ಕಾರ್ಯ ಗೊತ್ತಿದೆ. ಆಗ ಒಂದು ನರ್ತನದ ಮೂಲಕ ನಾನು ಹೇಗೆ ಅಂತ ಮುಂದಿನ ತರಗತಿಯಲ್ಲಿ ಹೇಳೋಣ. ಎಲ್ಲರಿಗೂ ಧನ್ಯವಾದ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು ಗುರುಗಳೇ.